ರಸಲ್ ಬರೆದಂತ ಫಿಫ್ತ್ ವಾಲ್ಯೂಮ್ ನಲ್ಲಿ ಈ ಅನ್ಡಿಫೈನ್ಡ್ ವನ್ ಅಂದ್ರ ಆ ಒಂದು ಚಾಪ್ಟರ್ ನಾವು ಏನ್ ಮಾಡಿದ್ರೆ ಅದನ್ನ ಓದ್ತಾ ಇದ್ದೀವಿ ಅಂದ್ರ ಚಾಪ್ಟರ್ ನಂಬರ್ ಫೋರ್ ಅದರ ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹಿಂಗೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಮರಿಯಾ ಮುಖಾಂತರ ಪರಿಶುದ್ಧವಾಗಿ ಊಟದಕ್ಕೆ ಸಾಧ್ಯವಾಯ್ತು ಅಂತ ಅಂದ್ರೆ ಅದೇ ಯೋಬಲ್ ಅನ್ನೋ ವಚನ ಬರ್ತಾ ಇಲ್ಲ ಅವರ ಸೊ ಅಶುದ್ಧತನದಿಂದ ಯಾರು ಶುದ್ಧತನ ತರೋದಕ್ಕೆ ಸಾಧ್ಯ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಆ ವಚನ ಆಧಾರದ ನೋಡಿದ್ರೆ ಯೇಸು ಕ್ರಿಸ್ತ ಕೂಡ ಮರಿಯಾ ಮುಖಾಂತರ ಹುಟ್ಟಿತ್ತು ಹಾಗಿರ್ಬೇಕಾದ್ರೆ ಅವ್ರು ಹೆಂಗೆ ಪರ್ಫೆಕ್ಟ್ ಆಗಿ ಹುಟ್ಟಿದ್ರು ಅಂತ ಏನ್ ಮಾಡಿದ್ರೆ ಆ ಒಂದು ಅಂಶನ ನೋಡಿದ್ರೆ ಅಂದ್ರ ಎಲ್ಲಾ ಒಂದು ಮನುಷ್ಯರು ಹೇಳ್ತಾರೆ ಯೇಸು ಕ್ರಿಸ್ತ ಕೂಡ ಏನಾಗಿರ್ಬೇಕು ಒಂದು ಪಾಪಿಗಳ ತರನೇ ಹುಟ್ಟಿರ್ಬೇಕು ಆದ್ರೆ ಯೇಸು ಕ್ರಿಸ್ತ ಮಾತ್ರ ವಿಭಿನ್ನವಾಗಿ ಹೆಂಗ್ ಹುಟ್ಟೋದಿಕ್ ಸಾಧ್ಯ ಅಂತ ಒಂದು ಕ್ವಶನ್ ಹಾಕದಂದ್ರೆ ಇದಕ್ಕೆ ರೋಮನ್ ಕ್ಯಾಥಲಿಕ್ ಅವ್ರ ಏನ್ ಸಂಬಂಧ ಏನು ಉತ್ತರ ಕೊಡ್ತಾರೆ ಅಂತಂದ್ರೆ ಓ ಯೇಸು ಕ್ರಿಸ್ತ ಹೆಂಗ್ ಪರಿಶುದ್ಧ ಹುಟ್ಟಂದ್ರೆ ಅವ್ರ ತಾಯಿ ಏನಾಗಿದ್ರು ಪರಿಶುದ್ಧವಾಗಿದ್ರು ಮರ್ಯಾದೆ ಪರಿಶುದ್ಧವಾಗಿದ್ರು ಅದಕ್ಕೆ ಯೇಸು ಕ್ರಿಸ್ತ ಕೂಡ ಏನಾಗಿದ್ರು ಪರಿಶುದ್ಧವಾಗಿ ಹುಟ್ಟಿದ್ರು ಅಂತ ಏನ್ ಮಾಡ್ತಾರೆ ಅಂತ ಅದಕ್ಕೆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮೇರಿ ಅಂತ ಹೇಳ್ತಾರೆ ಅವರು ನಿರ್ದೋಷಿ ಅವ್ರನ್ನ ಪಾಪ ಇರಲಿಲ್ಲ ಯಾವ ರೀತಿ ಒಂದು ಇದಿರ್ಲಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಕೂಡ ಒಂದು ಪರ್ಫೆಕ್ಟ್ ಆಗಿ ಹುಟ್ಟರು ಅಂತ ನೋಡ್ತೀವಿ ಅದರ ಸೊ ಆದ್ರೆ ನಾವು ಕಳೆದ ವಾರ ಏನ್ ಮಾಡಿದ್ರೆ ಆತರ ಸಾಧ್ಯನಾ ಅಂತ ನೋಡ್ಬೇಕಾದ್ರೆ ಆತರ ಒಬ್ರು ಆದಾಮಿನ ಬಂದಂತ ಸತ್ಯತೆಯಲ್ಲಿ ಯಾರೋ ಒಬ್ರು ಮಾತ್ರ ಸ್ಪೆಷಲ್ ಆಗಿ ಏನಂತಾರೆ ಈ ತರ ಯಾರು ಹುಟ್ಟೋದಿಕ್ಕೆ ಸಾಧ್ಯ ಇಲ್ಲ ಅದರ ಅದೇ ಎಕ್ಸಾಂಪಲ್ ಮರಿಯಾಳು ತಗೊಂಡ್ಬೇಕಾದ್ರೆ ಮರಿಯಾಳು ಕೂಡ ಆದಾಮ ಒಂದು ಇದಲ್ಲೇನಾಗಿಲ್ಲ ಆ ಒಂದು ಇದರಲ್ಲಿ ಬಂದಂತ ಮಾಡೋದನ್ನ ಅವಳು ಕೂಡ ಏನಾಗಿತ್ತು ಪಾಲಾಗಿದ್ಲು ಅನ್ನ ಎಕ್ಸೆಪ್ಟ್ ಏನು ಎಕ್ಸೆಪ್ಷನ್ಸ್ ಏನಿಲ್ಲ ಅಂತ ಮಾಡಿದ್ವಿ ನಾವು ನೋಡ್ರಿ ಅಲ್ದ್ರ ಅದಕ್ಕೆ ಈ ಮರ್ಯಾದೆ ಕೂಡ ಏನಾಗಿರ್ಬೇಕು ಆದಾಮ್ನಲ್ಲಿ ಖಂಡಿತವಾಗಿ ಏನಾಗಬೇಕು ಮಾಡೋದಣ್ಣನಿಗೆ ಖಂಡಿತವಾಗಿ ಒಳಗೆ ಹಾಗೆ ಇರಬೇಕು ಅಲ್ದ್ರ ಇಲ್ಲ ಅಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಆ ಒಂದು ಈಡ್ ಕೊಡೋದಲ್ಲಿ ಏನಿಲ್ಲ ಅರ್ಥನೇ ಇಲ್ಲ ಅಂತ ಕೂಡ ನೋಡಿದ್ರಿ ಅದರ ಆಮೇಲೆ ಇನ್ನೊಂದು ಅಂಶ ನೋಡಿದ್ರಿ ಅದರ ಏನಂಶ ಇವಾಗ ಜೀವ ಬರೋದು ಯಾರಿಂದ ಎಸ್ ಜೀವ ಬರೋದು ತಂದೆಯಿಂದ ಅಂತ ಏನ್ ಮಾಡಿದ್ರಿ ನಾವು ಅನೇಕ ವಾಕ್ಯಗಳನ್ನ ನೋಡಿದ್ರಿ ಅದರ ಅನೇಕ ಅಂಶಗಳು ಎಕ್ಸಾಂಪಲ್ ಯಾವ ಎಕ್ಸಾಂಪಲ್ ನೋಡಿದ್ರಿ ತಂದೆಯಿಂದ ಜೀವ ಬರೋದು ಅಂದ್ಬಿಟ್ಟು ಯಾರೋ ಉದಾಹರಣೆಗಳು ನೋಡೋರ ಎಸ್ ಎಲ್ಲರ ಯಾಕೋಬಿನ ಗರ್ಭದಿಂದ ಬಂದಂತ ಒಂದು ಮಕ್ಕಳು ಅಂತ ನೋಡ್ತಿದ್ರ ಸೊ ಯಾಕೋಬಿನ ಗರ್ಭದಿಂದ ಮಕ್ಕಳು ಬಂತ ನೋಡ್ಬೇಕಾರೆ ಇಲ್ಲ ತಾನೆ ಅವ್ರ ತಾಯಿ ಗರ್ಭದಿಂದ ತಾನೆ ಬಂದಿತ್ತು ಅದ್ರ ಆದ್ರೆ ಆದ್ರೂ ಕೂಡ ವಚನ ಏನ್ ಮಾಡ್ತಾರೆ ಅವರು ಯಾಕೋಬಿನ ವಂಶದವರು ಯಾಕೋಬಿನ ಇದಿಂದ ಬಂದವರು ಅಂತ ಹೇಳ್ತಾ ಇದ್ರು ಏನಕ್ಕೆ ಅಂತಂದ್ರೆ ಜೀವ ಯಾರಿಂದ ಬಂದಿತ್ತು ಎಸ್ ಜೀವ ಬಂದ ತಂದೆಯಿಂದ ಅಂತ ಅಂದ್ರೆ ಆಮ್ ನೆಕ್ಸ್ಟ್ ಸೊಲೊಮೋನ್ ದಾವೀದುದು ಅಲ್ವರ ಆಮೇಲೆ ಅಬ್ರಹ್ಮ ಏನ್ಗೆ ಜನಿಸಿ ಬಂದವರು ಅಲ್ವರ ಅವ್ರ ಯಾರು ಹ್ಮ್ ಲೇವಿಗೆ ಲೇವಿಗೆ ಮಲ್ಕಿ ಸಡಿಕ್ಕೆ ಏನ್ ಸಂಬಂಧ ಅದನ್ನ ಕೇಳ್ತಾರೆ ಬಿಡ್ತಾರೆ ಹೆಸರಲ್ಲಿ ಹ್ಮ್ ಲೇವಿ ಮತ್ತೆ ಮಲ್ಕಿ ಸಡಿಕ್ಕೆ ಏನ್ ಸಂಬಂಧ ಅದಗೂ ಅಬ್ರಹಾಮ್ ಏನ್ ಸಂಬಂಧ ಅಬ್ರಹಾಮ್ ಏನ್ ಮಾಡ್ತಾನೆ ಯಾರಿಗೆ ಮೆಲ್ಕಿ ಸಡಿಗೆ ಸೊ ಇವ್ರು ಕೊಟ್ರೆ ಅದಗೂ ಲೇವಿಗೆ ಏನ್ ಸಂಬಂಧ ಯಾಕಂದ್ರೆ ಅಬ್ರಹಾಮ್ ಇರ್ಬೇಕು ಲೇವಿ ಇದ್ರ ಇಲ್ವಲ್ಲ ಸೊ ಅಬ್ರಹಾಮ್ ಎಷ್ಟೋ ವರ್ಷ ಆಗಿದ್ಮೇಲೆ ನಾವು ತೀರ್ಕೊಂಡಿದ್ದು ಎಷ್ಟೋ ವರ್ಷ ಆಮೇಲೆ ಯಾರು ಬಂದಿದ್ದು ಲೇವಿ ಬಂದಿದ್ದು ಮತ್ತೆ ಅದಗೂ ಅಬ್ರಹಾಮ್ ಹೆಂಗ್ ಸಂಬಂಧ ಹೌದು ಸೇಮ್ ಜನರೇಷನ್ ಅದರ ಸೊ ಹುಟ್ಟಿದ್ರು ಸರಿ ಹುಟ್ಟಕ್ಕಿಂತ ಮುಂಚೆನೆ ಅಬ್ರಹಾಮ್ ಗರ್ಭದಲ್ಲಿ ಯಾರಿದ್ರು ಈ ಒಂದು ಎಂತ ಅವ್ರ ಮಗು ಆಗಿರಂತ ಮಗನಾಗಿರಂತ ಇಸಾಕು ಇಸಾಕು ಮಗನಾಗಿರೋ ಯಾಕೋಬು ಯಾಕೋಬಿನ ಮಗನಂತ ಈ ಒಂದು 12 ಜನ ಗೋತ್ರಗಳು ಯಾರ ಗರ್ಭದಲ್ಲಿ ಇತ್ತು ಅಬ್ರಹಾಮ್ ಗರ್ಭದಲ್ಲಿ ಇತ್ತು ಅಂತ ಸಂಗತಿ ಅಬ್ರಹಾಮ್ ಲೇವಿಗೆ ಸಾರಿ ಅಬ್ರಹಾಮ್ ಮೆಲ್ಕಿ ಸಡಕಿಗೆ ಹತ್ರಲ್ಲಿ ಒಂದು ಮಗ ಕಾಣಿಕೆ ಕೊಟ್ರೆ ಏನರ್ಥ ಆಗ್ತದ್ರೆ ಅವ್ರ ಗರ್ಭದಲ್ಲಿದ್ದಂತ ಲೇವಿ ಕೂಡ ಏನ್ ಮಾಡ್ದಂಗೆ ಕಾಣಿಕೆನ ಕೊಟ್ಟಂಗೆ ಮಾಹಿತಿ ಒಂದು ನೋಡ್ತೀವಿ ಅದ್ರ ಅದೇ ನೋಡ್ಬೇಕಾ ಲೇವಿ ಬರೀ ಕಾಣಿಕೆ ಇಸ್ಕೊಂಡ್ ಮಾತ್ರ ಅವ್ರು ಕೂಡ ಏನಾಗವ್ರೆ ಕೊಟ್ಟವ್ರೆ ಅಲ್ದರ ಸದ್ಯ ನೋಡ್ಬೇಕಾದ್ರೆ ಏನ್ ಮಾಡಿದ್ರೆ ಕಳೆದ ವಾರ ನಾವು ಇಲ್ಲಿವರೆಗೆ ಮಾಡಿದ್ರೆ ನೋಡಿದ್ರೆ ಅಂದ್ರ ಈ ವಾರ ಏನ್ ಮಾಡೋಣ ನಾವು ಅದನ್ನೇ ಒಂದು ಪಾಯಿಂಟ್ಸ್ ಗಳಾಗಿ ಕಂಟಿನ್ಯೂ ಮಾಡೋದು ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 100 ಕನ್ನಡದಲ್ಲಿ ನೋಡಿ ಕನ್ನಡದ 69 ಅದರ ನೋಡಿ ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ದೀನಿ ನೋಡೋಣ ಈ ರೀತಿಯಲ್ಲಿ ಇಡೀ ಜನಾಂಗವು ಅವರ ಆದಿ ತಂದೆಯಾದ ಆದಾಮನಲ್ಲಿ ಮತ್ತು ಆತನ ಜನಾಂಗದಲ್ಲಿ ಆದಿ ಮಾತೆಯಾದ ಹವ್ವಳ ಮೂಲಕ ಉತ್ಪನ್ನಗೊಳ್ಳಲ್ಪಟ್ಟಿದೆ ಆದ್ರೆ ಆಕೆಯಿಂದ ಅಲ್ಲ ಆ ಕಾರಣದಿಂದ ಆದಾಮರವರೆಲ್ಲರೂ ಮರಣ ಹೊಂದುವರು ಎಂದು ಬರೆಯಲ್ಪಟ್ಟಿದೆಯೇ ಹೊರತು ಹವ್ವನವರೆಲ್ಲರೂ ಎಂದಲ್ಲ ಯಾಕೆಂದರೆ ಜನಾಂಗವು ಆದಾಮನಿಂದ ಬಂದ ಕಾರಣ ಅದು ಆತನ ವಿಚಾರಣೆಯಲ್ಲಿಯೇ ವಿಚಾರಿಸಲ್ಪಡುವುದು
ಆತನ ವಿಫಲತೆಯಲ್ಲಿಯೇ ಖಂಡಿಸಲ್ಪಡುವುದು ಮತ್ತು ಆತನ ದಂಡನೆಯಲ್ಲಿಯೇ ಸೇರಿಸಲ್ಪಡುವುದು. ನೋಡಿದ್ರೆ ಅದೇ ನೋಡ್ಬೇಕಾದ್ರೆ ಹೇಳ್ತಾ ಇದ್ರೆ ಇಡೀ ಒಂದು ಮನುಷ್ಯ ಜನಾಂಗ ಬಂದಿರದೆ ಯಾರಿಂದ ಅಂದ್ರೆ ಆತನಿಂದ ತಂದಾರಂತ ಆದಾಮಿಂದ. ಅದು ಅದೇ ನಾವು ವಚನ ಕೊಡೋತಿರ್ಲಿಲ್ಲ ಆದಾಮಿಂದ ಎಲ್ಲರೂ ಸಾಯೋ ಪ್ರಕಾರ ಅಂತ ಏನು ಹೇಳ್ತಾರೆ ಎಲ್ಲರೂ ಹುಟ್ಟಿದಾರಲ್ಲೇ ಆದಾಮಲ್ಲಿ ಹೊರತು ಯೋವಾಳಲ್ಲಿ ಅಲ್ಲ. ಎಲ್ಲೋ ಬೈಬಲ್ ನಲ್ಲಿ ಯೋವಾಳಿಂದ ಹುಟ್ಟಿದವರು ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಅದು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತಾರೆ ತಾಯಿಯಿಂದನೇ ಹುಟ್ಟಿದ್ದು ಅಂತ ಹೇಳ್ತಾರೆ ಅಲ್ವರ. ಸೊ ಇವ್ರು ಯಾರ ಮಕ್ಕಳು ಅಂದ್ರೆ ಇವ್ರಂತ ಅವ್ರ ಮಕ್ಕಳು ಅಂತ ಹೇಳ್ತಾ ಇವಾಗ ಹಾಸ್ಪಿಟಲ್ ಕೂಡ ಜನ್ಮ ತಗೊಂಬೇಕಾರೆ ಇವ್ರು ಯಾರ ಮಗು ಅಂತ ಕೇಳ್ಬೇಕು ಫಸ್ಟ್ ಹೇಳ್ತಾರೆ ಅಪ್ಪನೇ ಹೇಳ್ತಾರ ಹೇಳೋದೇನೋ ತಾಯಿ ಹೆಸರು. ಅದ್ರ ಆದ್ರೆ ಬೈಬಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾರಿಗೆ ಅಂದ್ರೆ ತಂದೆಗೆ. ಯಾಕಂದ್ರೆ ಜೀವಾಂಶ ಬರೋದು ಯಾರಿಂದ ಅಂತಂದ್ರೆ ಆ ತಂದೆ ಅಂದ್ರೆ. ಅದೇ ನೋಡ್ಬೇಕಾರೆ ಈಡೇನ್ ತೋಟದಲ್ಲಿ ಈ ಟ್ರಯಲ್ಗೆ ಅಂತ ದೇವ್ರು ನೇಮಿಸಿದ್ದು ಯಾರನ್ನಂತಂದ್ರೆ ಆದಾಮ್ನ. ಆದಾಮ್ ಯಾವ ಫೇಲ್ ಆದ್ನ ಯಾವ ಪಾಪಕ್ಕೆ ಬಿದ್ದ ಅವಾಗ ಏನಾಯ್ತು ಈ ದಂಡನೆ ಯಾರ ಮೇಲೆ ಬಂತು ಎಲ್ಲರ ಮೇಲೆ ಬಂತು. ಸೊ ಅಂದ್ರೆ ಆದಾಮ್ ಕಾರಣ ಹೊರತು ಬೇರೆ ಎಲ್ಲರ ಕಾರಣ. ಅದಕ್ಕೆ ಕಳೆದ ಬರ ಕೊಡೋ ಒಂದು ಎಕ್ಸಾಂಪಲ್ ನೋಡಿದೆ ಇವರ. ಇವಾಗ ಇಂಡಿಯಾ ಟೀಮ್ ಕ್ರಿಕೆಟ್ ಟೀಮ್ ಹೋಗ್ಬಿಟ್ಟು ಮ್ಯಾಚ್ ಗೆದ್ಬಿಟ್ರೆ ಏನ್ ಮೀನಿಂಗ್ ಯಾರು ಗೆದ್ದಂಗೆ ಈ ದೇಶನೇ ಗೆದ್ದಂಗೆ ಅದರ ಹೆಂಗೆ ಇಡೀ ದೇಶನ ಗೆದ್ದಂಗೆ ಅಂದ್ರೆ ಇವರು ದೇಶನ ಏನ್ ಮಾಡ್ತಾ ಇದ್ದಾರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಏನಂತಂದ್ರ. ಅದೇ ರೀತಿ ಆದಾಮ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅವ್ರ ಗರ್ಭದಲ್ಲಿ ಇದ್ದಂತ ಫುಲ್ ಎಲ್ಲಾ ಸಂತತಿ ಏನ್ ಮಾಡ್ತಾ ಇದ್ರ ಅವ್ರ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಅಂತ ಅಲ್ವರ. ನೆಕ್ಸ್ಟ್ ಸತ್ಯವೇದವು ಬೋಧಿಸುವ ಇದು ಮಾನವ ಜನಾಂಗ ಮತ್ತು ಎಲ್ಲಾ ಸಸ್ತನಿ ಜೀವಿಗಳ ಮೇಲಿನ ಸಂತಾನೋತ್ಪನ್ನ ವಿಜ್ಞಾನದ ಇತ್ತೀಚಿನ ಅನುಮಾನ. ವಿಜ್ಞಾನಿಗಳು ಜೀವವು ಯಾವಾಗಲೂ ಗಂಡು ಪ್ರಾಣಿಯಿಂದಲೇ ಬರುವಂತದ್ದಾಗಿದೆ ಎಂಬುದಕ್ಕೆ ಪ್ರಕೃತಿಯಲ್ಲಿ ಸಾಕಷ್ಟು ಮತ್ತು ನಿರ್ಧಾರಾತ್ಮಕವಾದ ರುಜುವಾತನ್ನು ಕಂಡುಕೊಂಡಿದ್ದಾರೆ. ಇದಕ್ಕೆ ಒಂದು ಸರಳವಾದ ಉದಾಹರಣೆ ಎಂದರೆ ಕೋಳಿ ಮೊಟ್ಟೆ. ತನ್ನಷ್ಟಕ್ಕೆ ಇದರಲ್ಲಿ ಯಾವ ಜೀವವೂ ಇಲ್ಲ, ಅದು ಕೇವಲ ಮೊಳಕೆಯ ಕಣವಷ್ಟೇ. ಅದರಲ್ಲಿ ಗಂಡು ಕೋಳಿಯಿಂದ ಜೀವದ ಬೀಜವು ಬಂದು ಸೇರಿ ಗರ್ಭಧಾರಣೆಯಾದಾಗ ಉಜ್ಜೀವಿಸುವ ಜೀವಧಾರಿ ರಚನೆಯು ಫಲದಾಯಕವಾಗುವಂತೆ ಅದರ ಪೋಷಣೆಗೆ ಬೆಳವಣಿಗೆಗೆ ಅವಶ್ಯವಾದ ಪೌಷ್ಟಿಕ ದ್ರವಗಳು ಅದರಲ್ಲಿಯೇ ಇರುತ್ತವೆ. ಅದರ ಸತ್ಯ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಇವಾಗ ಇದನ್ನ ಸತ್ಯವೇದಲ್ಲಿ ಮಾಡಿದ್ರು ಫಸ್ಟ್ ಹೇಳ್ಬಿಟ್ರು. ಆದ್ರೆ ಇವಾಗ ಇತ್ತೀಚೆಗೆ ಏನ್ ಮಾಡಿದ್ರೆ ಸೈಂಟಿಸ್ಟ್ ಇದನ್ನ ಕಂಡಿಡಿದವರೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಅಂತ ಹೇಳ್ಬೇಕಾದ್ರೆ ಬರ್ತಾರೆ ರಸಲ್ ಕಾಲದಲ್ಲಿ. ಅವಾಗ ಏನ್ ಮಾಡುತ್ತೆ ಸೈಂಟಿಸ್ಟ್ ಕೂಡ ಈ ಜೀವ ಯಾರಿಂದ ಬರ್ತದೆ ಅಂತ ಕಂಡಿಡಿದ್ರು. ಅದನ್ನ ಕಂಡಿಡಿದ್ರು. ಅದಕ್ಕೆ ಒಂದು ಉದಾಹರಣೆ ಏನ್ ಮಾಡ್ತಾರೆ ಹೇಳ್ತಾರೆ. ಏನು ಉದಾಹರಣೆ ಅಂದ್ರೆ ಯಾವ ತರ ಇದನ್ನ ಕಂಡಿಡಿದ್ರೆ ಒಂದು ಕೋಳಿ ಮೊಟ್ಟೆ ಅಂತ ಹೇಳ್ತಾರೆ ಅವರ. ಕೋಳಿ ಮೊಟ್ಟೆಯಲ್ಲಿ ಏನಂದ್ರೆ ಒಂದು ಎಗ್ ಇರ್ತಾರೆ ಅದರ ನಾವೆಲ್ಲ ಕೋಳಿ ಮೊಟ್ಟೆ ತಿಂತಲ್ಲ ಮೊಟ್ಟೆ ಅದರ. ಅದರಲ್ಲಿ ಜೀವ ಯಾರಿಂದ ಬರ್ತಾರೆ ಅಂದ್ರೆ ಮುಖ್ಯವಾಗಿ ಅಂದ್ರೆ ಆ ಒಂದು ತಂದೆಯಿಂದ ಬಂದಂತ ಜೀವಾಂಶ ಸೇರ್ಕೊಂಡವಾಗ ಏನೋ ಅದಕ್ಕೆ ಲೈಫ್ ಬರೋದು ಅಂತ ಹೇಳ್ತಾರೆ. ಅಲ್ವರು ಹೇಗಿದ್ರೆ ಜಸ್ಟ್ ಇದು ಅಂದ್ರೆ ಏನೋ ಒಂದು ಪ್ರೋಟೋಸೋವಾ ತರ ಒಂದು ಸೆಲ್ ತರ ಇರ್ತಾರೆ. ಅದ್ರಲ್ಲಿ ಏನಿಲ್ಲ, ಅದ್ರಲ್ಲಿ ಜೀವ ಅಂತ ಇರೋದಿಲ್ಲ. ಅದ್ರಲ್ಲಿ ಏನಿರ್ತಾರೆ ಆ ಒಂದು ಮೊಟ್ಟೆಗೆ ಬೇಕಾದಂತ ಎಲ್ಲ ಒಂದು ಪೌಷ್ಟಿಕಾಂಶಗಳು ಇರ್ತದೆ. ಅಂದ್ರೆ ಅದೇ ಒಂದು ಜೀವಿಗೆ ಒಂದು ಕೋಳಿಗೆ ಬೇಕಾದಂತ ಜೀವಗಳು ಕೊಡೋದಿಕ್ಕೆ ಅದಕ್ಕೇನ್ ಬೇಕೋ ನರಿಶ್ಮೆಂಟ್ ಎಲ್ಲ ಇರ್ತದೆ ಇರ್ತದೆ. ಆದ್ರೆ ಅದ್ರ ಜೀವ ಏನಾಗ್ಬೇಕು ಫಸ್ಟ್ ಬಂದ್ರೆ ಈ ನರಿಶ್ಮೆಂಟ್ ನೆಕ್ಸ್ಟ್ ಆಗೋದು ವರ್ಕ್ ಆಗೋದಕ್ಕೆ ಶುರು. ಅದಕ್ಕೆ ನೋಡ್ಬೇಕಾದ್ರೆ ನಾವು ಕೋಳಿ ಮೊಟ್ಟೆ ಹೊರದಾವ್ ಏನಾಗ್ತದೆ ಫಸ್ಟ್ ಆಚೆ ಕಡೆ ಒಂದು ಹೊರಡೆ ಒಂದು ಗಟ್ಟಿಯಾಗಿರುತ್ತೆ ಲೇಯರ್ ಇರ್ತದೆ. ಅದು ಪ್ರೊಟೆಕ್ಷನ್ ಲೇಯರ್ ಅದರ. ಅದಾಗಿದ್ರೆ ಇದ್ರೆ ವೈಟ್ ಕಲರ್ ಲಿಕ್ವಿಡ್ ಇದ್ದವ್ರಿ ಅದರ ವೈಟ್ ಕಲರ್ ಅದರ. ಆಮ್ ನೆಕ್ಸ್ಟ್ ಇರೋದು ಯೆಲ್ಲೋ ಕಲರ್. ಆ ಯೆಲ್ಲೋ ಕಲರ್ ಜೀವ ಆಕ್ಚುಲಿ ಅಲ್ವರ. ಈ ತರ ಕೋಳಿ ಹೊಟ್ಟೆ ಒಳಗಡೆ ಈ ಎಗ್ ಅಂತ ಇರ್ತಾರಲ್ಲ ಈ ವೈಟ್ ತುಂಬಾ ಇರ್ತಾರಂತೆ. ಆದ್ರೆ ಅದೇನಾಗೋದಿಲ್ಲ, ಎಲ್ಲ ಮೊಟ್ಟೆ ಆಗೋದಕ್ಕೆ ಏನಾಗೋದಿಲ್ಲ, ಆಗೋದಿಲ್ಲ. ಅದು ಮೊಟ್ಟೆ ಯಾವಾಗ ಆಗೋದು, ತಂದೆಯಿಂದ ಜೀವ ಬಂದ ಅವಾಗ ಏನಾಗುತ್ತೆ, ಅವಾಗ ಆ ಯೋಕ್ ಅಂತ ಡೆಲೋಪಿನ್ ಇರ್ತಲ್ಲ ಅದೇನಾಗುತ್ತೆ ಫಾರ್ಮ್ ಆಗೋದು. ಇದನ್ನ ಏನ್ ಮಾಡೋದು ಫಸ್ಟ್ ಅಲ್ಲಿ ಕಂಡಿಡಿದ್ರೆ ಈ ತರ ಕಾನ್ಸೆಪ್ಟ್ ಏನ್ರಿ ಕೋಳಿಯಲ್ಲೇ ಕಂಡಿಡಿದ್ರಂತೆ ಯಾವಾಗ ಸೈಂಟಿಸ್ಟ್ಗಳು. ಸೊ ಇದೇ ಫಾರ್ಮುಲಾ ಅಂತ ನೋಡ್ಬೇಕಾರೆ ಲೋಕದಂತ ಎಲ್ಲಾ ಒಂದು ಜೀವ ಸೃಷ್ಟಿಗಳು ಕೂಡ ಅಂದ್ರ ಅದೇ ನೋಡ್ಬೇಕು ಜೀವ ಬರೋದು ಯಾರಿಂದ, ತಂದೆಯಿಂದ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಮೊಟ್ಟೆಯಲ್ಲಿ ಜೀವಾಣುವು ಮಾತ್ರವಲ್ಲ, ಅದರಲ್ಲಿ ಪೌಷ್ಟಿಕ ಸಂಗತಿಗಳು ಜೀವಾಣುವಲ್ಲಿ ಸೂಕ್ಷ್ಮವಾದ ಸೂಕ್ತ ಅನುಪಾತದಲ್ಲಿ ಇರುತ್ತವೆ ಮತ್ತು ಯುಕ್ತವಾದ ಅವಸ್ಥೆಯಲ್ಲಿ ಶರೀರ ರಚನೆಯು ವೃದ್ಧಿಗೊಳ್ಳುತ್ತದೆ. ಜೀವಾಣು ಅಥವಾ ರಚನಾತ್ಮಕ ಲೋಳೆಯು ಅಥವಾ ಜೀವದ್ರವ್ಯವು ಜೀವಾಣುವನ್ನು ಅಂಗೀಕರಿಸಿಕೊಳ್ಳುತ್ತದೆ ಮತ್ತು ಇದು ಕೋಳಿ ಮರಿ ಭ್ರೂಣದ ಆರಂಭ ಸ್ಥಿತಿಯನ್ನು ತಲುಪುತ್ತದೆ. ಅದು ತನ್ನ ಸ್ವಂತ ಬೆಳವಣಿಗೆಗಾಗಿ ಆಹಾರ ಲೋಳೆ ಅಥವಾ ತತ್ತಿಯ ಬಿಳಿ ಲೋಳೆಯನ್ನು ನೇಮಿಸಿಕೊಳ್ಳುತ್ತದೆ. ಇದು ಒಡೆಯುವವರಿಗೂ ಒಂದು ಒರಟಾದ ಸಿಪ್ಪೆಯನ್ನು ನೇಮಿಸಿಕೊಳ್ಳುತ್ತದೆ. ಇಲ್ಲಿ ಒಳಗೊಂಡಿರುವ ತತ್ವಗಳೆಲ್ಲವೂ ಮಾನವ ಅಥವಾ ಇತರ ಪ್ರಾಣಿಗಳ ತತ್ವಗಳಿಗೆ ಅನುಸಾರವಾಗಿಯೇ ಇದೆ. ಪೌಷ್ಟಿಕಾಂಶ ತಗೊಂತದೆ ಇದೆ ಅಂದ್ರೆ ಒಂದ್ ಲೆವೆಲ್ ವರೆಗೂ ಬೆಳೀತಾರೆ ಅಷ್ಟೇ ಅದರ. ಎಲ್ಲಿವರೆಗೂ ಅಂತಂದ್ರೆ ಆ ಒಂದು ಹೊರಡಿದಂತ ಜೀವ ತನ್ನ ತಾನೇ ಬಂದ್ಬಿಟ್ಟು ಸಸ್ಟೈನ್ ಮಾಡೋ ತನಕ ಏನಾಗ್ತದೆ ಇರ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಈ ಹೋಗ್ತಾ ಹೋಗ್ತಾ ಏನಾಗ್ತಂದ್ರೆ ಆ ಲಿಕ್ವಿಡ್ ಲೇಯರ್ ಇದೆಲ್ಲ, ಲಿಕ್ವಿಡ್ ಲೇಯರ್ ಇರ್ತಾರೆ, ಆ ವೈಟ್ ಲೇಯರ್ ಇರ್ತಲ್ಲ ಮೊಟ್ಟೆಗೆ, ಅದೇನಾಗಿರಲ್ಲ, ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ಬಿಡ್ತಾರೆ. ಅದರ ಎಲ್ಲಿ ಕಮ್ಮಿ ಆಗ್ತದೆ ಅಂತಂದ್ರೆ ಅದಕ್ಕೆ ಒಳ್ಳೆ ಜೀವ ಜಾಸ್ತಿ ಬರೋದು
ಅಲ್ವರಾ, ಅದಕ್ಕೆ ಒಂದು ಲೈಫ್ ಅಂತ ಫಸ್ಟ್ ಒಂದು ಏನಂತ ಒಂದು ಒಂದು ಸ್ಪಾರ್ಕ್ ಕೊಡ್ತಾರೆ ಅದರ ಒಂದು ಚಿಗುರು ಅದರ ಆ ಚಿಗುರು ಬೆಳೀತಾ ಹೊಡಿತೀನಿ. ಅದು ಬೆಳೆಯೋದಿಕ್ಕೆ ಅಂಶಗಳಿಲ್ಲ ತೊಡೋದು ಆ ವೈಟ್ ಇದ್ರಿಂದಾನೆ. ಅಂದ್ರೆ ಎಲ್ಲಿ ಎಲ್ಲಿ ತಗೊಂತಾರೆ ಅಂದ್ರೆ ಅದು ತನ್ನ ತನ್ನಂತಿಕ್ಕೆ ತಾನೇ ಏನಂದ್ರೆ ಸ್ವಂತ ಇದ್ರಲ್ಲಿ ನಿಂತ್ಕೊಂಡವರೆಗೂ ಅದ್ರ ಅಲ್ಲಿವರೆಗೆ ಏನ್ ಮಾಡ್ತಾರೆ ಆಚೆ ಕಡೆ ಇರೋಂತ ಒಂದು ಹೊಟ್ಟೆ ಏನಿದೆಯೋ ಅದೇನ್ ಮಾಡ್ತಾರೆ ಒಂದು ಶೆಲ್ ಬಂದ್ಬಿಟ್ಟು ಒಂದು ಪ್ರೊಟೆಕ್ಷನ್ ತರ ಅದರ ಯಾವಾಗ ಇದು ಅದನ್ನು ಕೂಡ ಮೀರಿ ಹೊರಗಡೆ ಬರಕ್ಕೆ ಒಂದು ರೆಡಿ ಆಗ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಮೊಟ್ಟೆ ಅಂತ ಹೊಡೆದೆ ಹೊರಗಡೆ ಬರುತ್ತೆ ಅದರ ಸಂಗ್ರಹ ಏನಂದ್ರೆ ಆ ಮೊಟ್ಟೆ ಒಳಗೆ ಇರೋದೆಲ್ಲಾನು ಏನಿದು ಪೌಷ್ಟಿಕಾಂಶ ಅಷ್ಟೇ. ಏನಂದ್ರೆ ಆ ಕೋಳಿಗೆ ಏನ್ ಮಾಡ್ತಾರೆ ಬೇಕಾಗಿರೋಂತ ಜೀವಕ್ಕೆಲ್ಲ ಕೊಡ್ತಾರೆ ಅಂದ್ರೆ ಹಂಗೆ ಜೀವ ಬರೋ ಫಸ್ಟ್ ಅಲ್ಲಿ ಅದು ಮೇನ್ ಅಂದ್ರೆ ಅದಿಲ್ದ್ರೆ ಇದ್ರೆ ಇದ್ದಂತೆ ಏನೋ ಪ್ರಯೋಜನ ಇಲ್ಲ. ಅದರ ಅದೇ ತರ ನಾವೇನ್ ನೋಡ್ಬೇಕು ತಾಯಿ ಗರ್ಭದಲ್ಲಿ ಕೂಡ ಮಕ್ಕಳು ಹುಟ್ಟಬೇಕು ಏನ್ ಮಾಡ್ತಾರೆ ಈ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಆಗೋಯ್ತು ಅದರ ಎಂತ ತುಂಬಾ ಇಂಪ್ರೂವ್ ಆಗೋಯ್ತು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಟಿವಿಯಲ್ಲಿ ನೋಡ್ತಾರೆ ತಾಯಿ ಗರ್ಭದಿಂದ ಯಾವ ರೀತಿ ಒಂದು ಕನ್ಸೀವ್ ಆಗದಾಗ ಹಿಡಿದು ಬೆಳಿತಾರೆ ಏನಂತಂದ್ರ ಇವಾಗ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಅದು ಮಗು ಏನಾಗಿತ್ತು ನೀರಿನ ಬ್ಯಾಗ್ ಅಲ್ಲಿ ಇರ್ತಾರಂತೆ ಆ ನೀರಲ್ಲಿ ತೇಲ್ತಾ ಇರ್ತಾರಂತೆ. ಅದರ ಸೊ ನೋಡ್ಬೇಕಿದೆ ಅಂದ್ರೆ ಅದು ತಾಯಿಂದ ಬರುವಂತ ಒಂದು ಪೌಷ್ಟಿಕಾಂಶಗಳು ಅಂದ್ರ ಆತರ ನೋಡಿ. ನೆಕ್ಸ್ಟ್ ಸತ್ಯವೇದದ ಮತ್ತು ವಿಜ್ಞಾನದ ಈ ಸಾಮರಸ್ಯವುಳ್ಳ ಸಾಕ್ಷ್ಯಗಳ ದೃಷ್ಟಿಯಲ್ಲಿ ವಿವೇಚನಾ ಅನುಮಾನವೆಂದರೆ ತಂದೆಗಳು ಸಮರ್ಪಕರಾಗಿದ್ದಾರೆ, ಮಕ್ಕಳು ಸಹ ಸಮರ್ಪಕರಾಗಿರುತ್ತಾರೆ. ಮಿತವಾದ ಅನುಕೂಲಕರ ಸನ್ನಿವೇಶಗಳಲ್ಲಿ ಸರ್ವ ಸಂಪೂರ್ಣವಾದ ಜೀವಾಣು ಅಥವಾ ಜೀವದ ಬೀಜವು ಹೆಣ್ಣು ಜೀವಕಣದೊಂದಿಗೆ ಸಂಯೋಗಗೊಂಡಾಗ ಜೀವವುಳ್ಳ ಭ್ರೂಣವೊಂದನ್ನು ಸಿದ್ಧಪಡಿಸುತ್ತದೆ. ಅದು ಎಷ್ಟೋ ಸತ್ವವುಳ್ಳದ್ದಾಗಿದ್ದು ಆರೋಗ್ಯಕರವಾದದ್ದು ಆಗಿದ್ದು ಯುಕ್ತವಾದ ಪೌಷ್ಟಿಕಾಂಶಗಳನ್ನು ವಿನಿಯೋಗಿಸಿಕೊಳ್ಳಲು ಮತ್ತು ಅಯೋಗ್ಯವಾದವುಗಳನ್ನು ವ್ಯರ್ಥಗೊಳಿಸಲು ಇಲ್ಲವೇ ಹೊರಗೆ ಹಾಕಲು ಶಕ್ತವಾಗಿರುತ್ತದೆ. ಈ ರೀತಿಯಾಗಿ ಉತ್ಪತ್ತಿಯಾದ ಸಮರ್ಪಕವಾದ್ದು ತನ್ನ ಸಮರ್ಪಕವಾದ ಕ್ರಿಯೆಗಳಿಂದ ತನಗೆ ಉಪಯೋಗವಿಲ್ಲದವುಗಳನ್ನು ಯಾವ ಹಾನಿಯೂ ತಟ್ಟದಂತೆ ಪರಿಣಾಮಹೀನಗೊಳಿಸಲು ಅಥವಾ ನಿವಾರಣೆಗೊಳಿಸಲು ಶಕ್ತವಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಜೀವಾಣು ಇಲ್ಲವೇ ಜೀವಕಣವು ಅಸಮರ್ಪಕವಾದ ಅನುಪಾತದಲ್ಲಿ ಜೀವಿಸುವ ಭ್ರೂಣವು ಬಲಹೀನಗೊಳ್ಳುತ್ತದೆ ಮತ್ತು ಅನಾನುಕೂಲ ಹವಾಮಾನ ಸ್ಥಿತಿಯನ್ನು ಎದುರಿಸಲು ಅದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅದು ಅದರ ತಾಯಿಯು ಬಳಸುವುದನ್ನೇ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನೇ ತಾನು ಬಳಸಿಕೊಳ್ಳುತ್ತದೆ. ಹೀಗಾಗಿ ರೋಗಕ್ಕೆ ತುತ್ತಾಗುತ್ತದೆ. ಅದು ಅಸಂಪೂರ್ಣವಾಗಿರುವುದರಿಂದ ವಿಷಾರಕ ಪದಾರ್ಥಗಳನ್ನು ಪೂರ್ಣವಾಗಿ ತಿರಸ್ಕರಿಸಲು ಅದರಿಂದ ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಅದಕ್ಕೆ ಬಲಹೀನತೆ ಮತ್ತು ರೋಗವು ಉಂಟಾಗುತ್ತದೆ. ಇಲ್ಲಿ ನಿರೂಪಿಸಿರುವ ತತ್ವವು ಹಳೆಯ ಗಾದೆಯ ಮಾತಿನಂತೆ ಒಬ್ಬರ ನೋಡ್ಬೇಕಂದ್ರೆ ಅಂದ್ರೆ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಅಂದ್ರೆ ಇದೇ ಮೊಟ್ಟೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇವಾಗ ತಂದೆಗಳು ಪರ್ಫೆಕ್ಟ್ ಆಗಿದ್ರೆ ಮಕ್ಕಳಿಗೆ ಹೆಂಗಿರ್ತಾರೆ ಪರ್ಫೆಕ್ಟ್ ಆಗಿ ಹುಡ್ತಾರೆ ಅಂತಂದ್ರೆ ತಂದೆ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿದ್ದಿ ಅವನಲ್ಲಿ ಬೇಕಾಗಿರೋಂತ ಎಲ್ಲ ಒಂದು ಬಲಶಕ್ತಿ ಎಲ್ಲ ಅವನು ಇದ್ದಿ ಕರೆಕ್ಟ್ ಆಗಿದ್ದ ಅಂತಂದ್ರೆ ತಾಯಿ ಗರ್ಭದಲ್ಲಿ ಆ ಮಗು ಏನ್ ಮಾಡ್ತಂದ್ರೆ ತಾಯಿನ ಬರೀ ಬೆಳೆಯೋದಿಕ್ಕೆ ಬೇಕಾದ ಪೌಷ್ಟಿಕಾಂಶ ಮಾತ್ರ ತಗೊಂತಾರೆ ಹೊರತು ಆ ತಾಯಿಯಿಂದ ಜೀವ ಏನ್ ಮಾಡೋದು ಜೀವಾಂಶಗಳನ್ನ ಯಾವ್ದು ತೋಣದೇ ಇಲ್ಲ ಅಂತಂದ್ರೆ ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ ಇವಾಗ ರಿವರ್ಸ್ ಕೇಸ್ ಅಲ್ಲಿ ಅಂದ್ರೆ ಒಬ್ಬ ಏನಂತಾರೆ ಒಬ್ಬ ಪುರುಷ ಅದ್ರ ಅವನ್ ಬಂದ್ಬಿಟ್ಟು ಇರ್ತಾರೆ ಒಂದು ಒಂದು ಪರ್ಫೆಕ್ಟ್ ಆಗಿಲ್ಲ ಅವ್ನು ಪರಿಪೂರ್ಣವಾಗಿಲ್ಲ ಅಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಆ ಒಂದು ಮಗುಗೆ ಬೇಕಾದಂತ ಒಂದು ಜೀವಾಂಶ ಅದ್ರಲ್ಲಿ ಬೇಕಾದ ತತ್ವಗಳು ಸಂಪೂರ್ಣವಾಗಿ ತಂದೆಗಳಲ್ಲಿ ಇಲ್ದಿರೋ ಕಾರಣದಿಂದ ಅವಾಗ ಏನಾಗ್ತದೆ ಸ್ವಲ್ಪ ಇರೋದೇ ಮಾಡಿದ್ರೆ ಯಾರು ತಗೊಂತಾರೆ ತಾಯಿಂದ ತಗೊಂತಾರೆ ಅಲ್ವರ. ಅವಾಗ ಏನಾಗೋದು ಅಂತಂದ್ರೆ ತಾಯಿನ ತಗೊಬೇಕು ಹೆಂಗ್ ತಗೊಂತಾರೆ ಅದಕ್ಕೆ ಏನೇನೆಲ್ಲ ಪೆಂಡಿಂಗ್ ಇದೆಯೋ ಏನೆಲ್ಲ ಬೇಕಾಗಿದೆಯೋ ಮಿಕ್ಕಿದೆಲ್ಲಾ ಕೊಡ್ತಕ್ಕೆ ಯಾರು ತಗೊಂತದೆ ತಾಯಿನ ತಗೊಂಡ್ಬಿಡ್ತಾರೆ. ಅದ್ ಹೆಂಗೆ ಇರ್ಬೋದು ಅದು ಚೆನ್ನಾಗಿ ಇರ್ಬೋದು ಅದು ಚೆನ್ನಾಗಿಲ್ದೇ ಇರ್ಬೋದು ಕೊರತೆ ಏನಿದೆಯೋ ಆ ಸಂಪೂರ್ಣ ಏನಂತ ತಗೊಂಡ್ಬಿಡ್ತಾರೆ ಅವಾಗ ತಾಯಿ ತೋರ್ದು. ಅದೇ ನೋಡ್ಬೇಕ್ರೆ ಇವಾಗ ಇನ್ಹೆರಿಟೆಡ್ ಡಿಸೀಸ್ ಅಂತ ಹೇಳ್ತಾರೆ ಗೊತ್ತಾ, ಅಂದ್ರೆ ವಂಶ ಪಾರಂಪರಿಕ ಬಂದಂತ ಒಂದು ಕಾಯಿಲೆಗಳು ಅದರ. ಇವಾಗ ತಾಯಿಗೆ ಏನೋ ಒಂದು ಕಾಯಿಲೆ ಇರ್ತದೆ ಅದರ, ತಾಯಿಗೋ ಅಜ್ಜಿಗೋ ಉತ್ತಜ್ಜಿಗೋ ಏನೋ ಒಂದು ಕಾಯಿಲೆ ಇರ್ತದೆ ಅದರ. ಆ ಕಾಯಿಲೆಗಳು ಯಾರು ಬಂದ್ಬಿಡ್ತಾರೆ ಇವಾಗ ಮಕ್ಳುಗಳಿಗೆ ಬಂದ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಆ ತಂದೆಯಿಂದ ಬಂದಂತ ಜೀವ ಏನಾಗಿರುತ್ತೆ ಇವಾಗ ಪರ್ಫೆಕ್ಟ್ ಆಗಿ ಇರೋದಿಲ್ಲ. ಅದಕ್ಕೇನಾಗುತ್ತೆ ಇನ್ಹೆರಿಟೆಡ್ ಸಿನ್ ಅಂತ ಹೇಳಿ ಇನ್ಹೆರಿಟೆಡ್ ವೀಕ್ನೆಸ್ ಹೇಳ್ತಾ ಕೆಲವು ಜನಕ್ಕೆ ಏನಾಗಿರ್ತದೆ ಅಂದ್ರೆ ಏನ್ರಿ ಅವ್ರಿಗೆ ಯಾವ್ದೋ ವಂಶದಲ್ಲಿ ಯಾವ್ದೋ ಒಂದು ಇದಕ್ಕೆ ಅದರ ಕ್ಯಾನ್ಸರ್ ಬಂದಿರ್ತಾರೆ ಅದ್ರ ಅದೇನಾಗುತ್ತೆ ಹಂಗೆ ಹಂಗೆ ಎಲ್ಲೋ ಒಂದ್ ಕಡೆ ಟಕ್ಕಂದ ಏನಾಗ್ತದೆ ಇವ್ರಿಗೆ ಆ ಲೀನೇಜ್ ಹಂಗೆ ಅದು ಕ್ಯಾರಿ ಆಗ್ತಾ ಹೋಗ್ತದೆ ಅಲ್ವರ. ಇವಾಗ ನಮ್ಗೆ ಇದನ್ನ ನೋಡ್ಬೇಕಾದ್ರೆ ಯಾರೋ ನಮ್ಮ ತಿರುಪತಿ ಸಿಸ್ಟರ್ ಇದಲ್ಲ ಅದರ ಪಾಪ ಮೇರಿ ಸಿಸ್ಟರ್ ಅದರ ನೋಡಿದ್ರಿ ಅವ್ರದು ಎಲ್ಲೋ ವಂಶದಲ್ಲಿ ಯಾರಿಗೋ ಏನಾಗುತ್ತೆ ಬೋನ್ ಕ್ಯಾನ್ಸರ್ ಬಂದಿರೋದು ಅದರ. ಆ ಬೋನ್ ಕ್ಯಾನ್ಸರ್ ಏನಾಗುತ್ತೆ ಅಂದ್ರೆ ತಾಯಿಯಿಂದ ಬಂದು ಟಕ್ಕಂತ ಇಬ್ರು ಮಕ್ಳಿಗೆ ಏನಾಗ್ಬಿಡ್ತದ ಎಫೆಕ್ಟ್ ಆಗ್ಬಿಡ್ತಾ ಮಕ್ಳು ಕರೆಕ್ಟ್ ಆಗಿ 10 ವರ್ಷ ದಾಟಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎಂಬುದ ಮಗುಗೆ ಬೋನ್ ಕ್ಯಾನ್ಸರ್ ಏನು ಬ್ಲಡ್ ಕ್ಯಾನ್ಸರ್ ಅಲ್ಲ ಬ್ಲಡ್ ಕ್ಯಾನ್ಸರ್. ಅವಾಗ ಆ ಬ್ಲಡ್ ಏನಾಗ್ತಿರಲ್ಲ ದೇಹದಲ್ಲಿ ಉತ್ಪತ್ತಿ ಆಗ್ತಿಲ್ಲ ಯಾಕೆ ವಯಸ್ಸಿಗೆ ಬರ್ತಾರೆ ಏನಾಗ್ತಾರೆ ಆ ರಕ್ತ ಏನಾಗ್ತದೆ ಜಾಸ್ತಿ ಉತ್ಪನ್ನ ಆಗ್ಬೇಕು ಯಾಕೆ ಬೆಳೀತಾ ಇರ್ತಲ್ಲ
ಅವಾಗ ದೇಹ ಮತ್ತೆ ಬಿಡ್ತಾನೆ ಆಗ್ತಾನೆ ಕಲ್ಲಿ ಪ್ರೊಡ್ಯೂಸ್ ತಕ್ಕಂತೆ ಆಗ್ತಲ್ಲ. ಅವಾಗ ಏನಾಗ್ಬಿಡ್ತಂದ್ರೆ ಈ ಎಲ್ಲಾ ಅಡ್ವರ್ಸ್ ಎಫೆಕ್ಟ್ ಇವ್ರು ತಾಯಿದಲ್ಲಿ ಬಂದಂತ ಎಲ್ಲಾ ಒಂದು ವೀಕ್ ಪಾಯಿಂಟ್ ಯಾರಿಗೆ ಬಂದ್ಬಿಡ್ತೀವಿ ಸೀದಾ ಮಕ್ಕಳಿಗೆ ಬಂದ್ಬಿಡ್ತಾವೆ. ಇದೇ ನೋಡ್ಬೇಕಾದ್ರೆ ತಂದೆ ಒಂದು ಜೀವಾಂಶ ಉಂಟು ಪರಿಪೂರ್ಣವಾಗಿ ಅದ ಏನಂತಾರೆ ಇದ್ದಿದ್ರೆ ಈ ಜೀವಾಂಶದಿಂದ ಏನಾದ್ರು ಕೆಟ್ಟ ತೊಡಕ್ ಸಾಧ್ಯ ಇರ್ತೈತೆ ಅಂದ್ರೆ ಇಲ್ಲ. ಅದೇ ನೋಡ್ಬೇಕಾದ್ರೆ ದೇವ್ ಕೃಪೆಯಿಂದ ಇನ್ನೇ ಇಬ್ರು ಮಕ್ಕಳಿದ್ದಾರೆ, ಇನ್ನೇ ಇಬ್ರು ಮಕ್ಕಳಿಗೆ ಏನಾಗಿಲ್ಲ ಈ ತರ ಇನ್ಫೆಕ್ಷನ್ ಬರಲಿಲ್ಲ. ಸೊ ಆದ್ರೆ ಏನಿದೆ ಅಂದ್ರೆ ಅದೇ ಒಂದು ಎಕ್ಸಾಂಪಲ್ ಅಲ್ಲ ನೋಡಿ. ನೀವು ಫಸ್ಟ್ ಇರ್ಬೇಕಾ ಮೋಸ್ಟ್ ಏನಾಗಿರ್ಬೋದು ಆ ಜೀವಾಂಶ ವೀಕ್ ಆಗಿರ್ಬೋದೇನೋ. ಆದ್ರೆ ಎರಡನೇ ಇನ್ನ ಎರಡು ಮಕ್ಕಳು ಹುಟ್ಟಬೇಕು ಅನ್ನಂಗಿರ್ತದೆ ಆ ಜೀವಾಂಶ ಪರಿಪೂರ್ಣ ಆಗಿರ್ಬೇಕಾ. ಈ ತಾಯಿಯಿಂದ ಈ ಒಂದು ಡಿಫೆಕ್ಟ್ ಏನಾಗಿಲ್ಲ ಅದ್ ತಗೊಂಡು ಅದೇ ನೋಡ್ಬೇಕು ತಗೊಂಡ್ಬೇಕು ಏನ್ ಮಾಡ್ತಾ ಅಂತಂದ್ರೆ ಏನ್ ಹೇಳ್ತಾರೆ ಬಿಡ್ತಾರೆ ಸರ್ ಅಂದ್ರೆ ಅದು ಕೆಟ್ಟದಾಗ್ಲಿ ಸರಿಯಾಗ್ಲಿ ಹೆಂಗೆ ಇದು ಸರಿ ಮಾಡ್ತಾ ಅದ್ಗೆ ತಗೊಂಡ್ಬಿಡ್ತಾರೆ. ಈ ಕಾರಣದಿಂದ ಹಲವಾರು ಏನಾಗ್ತದೆ ಕಾಯಿಲೆಗಳಿಗೆ ಏನಾಗ್ತದೆ ಈಡಾಗ್ತದೆ ಅಂತ ಹೇಳ್ತಾರೆ. ಇವಾಗ ನಾವು ಕೆಲವೇ ನೋಡಿರ್ಬೋದು ಅದ್ರ ಹೆಂಗಿರ್ತಾರೆ ಅಂದ್ರೆ ಮಕ್ಕಳುಗಳು ಚೆನ್ನಾಗಿರ್ತಾರೆ ಸರ್ ಮಕ್ಳು ಅಂತ ಹೇಳಿದ್ರೆ ಗಂಡಸರು ಚೆನ್ನಾಗಿರ್ತಾರೆ ಅಲ್ಲ. ಅದೇ ಹೆಂಗಸರುಗಳಿಗೆ ಏನಾಗ್ತಾರೆ ಕೆಲವೊಂದು ವೀಕ್ನೆಸ್ ಇರ್ತಾರೆ ಅಥವಾ ಏನಾದ್ರೆ ಒಂದು ಸ್ಪೆಕ್ಸ್ ಆಗ್ತಾ ಇರ್ತಾರೋ ಅಥವಾ ಏನೋ ಒಂದು ವೀಕ್ನೆಸ್ ಇರ್ತದ. ಈ ಮದುವೆ ಆದ ತಕ್ಷಣ ಮಗು ಹುಟ್ಟಿದ ತಕ್ಷಣ ಮಗುಗೆ ಏನಾಗ್ಬಿಡ್ತದೆ ಕೆಲವು ಸತಿ ಅದು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತದೆ ಸ್ಪೆಕ್ಸ್ ಹಾಕೋದಕ್ಕೆ ಬಂದ್ಬಿಡ್ತದೆ. ಏನಕ್ಕೆ ಅಂದ್ರೆ ಇದೇನಂದ್ರೆ ಅದು ಹುಟ್ಟಿದಾಗ ಏನೋ ಪ್ರಾಬ್ಲಮ್ ಇತ್ತ ಅಂದ್ರೆ ನೋಡ್ಬೇಕಂದ್ರೆ ಅಂದ್ರೆ ಅದು ಅದೇ ಬಂದಿರಂತ ವೀಕ್ನೆಸ್ ಅದು. ಅದರ ಈ ವೀಕ್ನೆಸ್ ಹಿಂಗಿಂದ ಬಂತು ಅಂದ್ರೆ ಏನಾಗಿರ್ಬೋದು ಮೆಜಾರಿಟಿ ಅದು ತಂದೆಯಿಂದ ಕೂಡ ಬಂದಿರ್ಬೋದು ತಾಯಿಂದ ಕೂಡ ಬಂದಿರ್ಬೋದು. ಅಂದ್ರೆ ಮೋಸ್ಟ್ಲಿ ತಂದೆಗಳು ಏನಾಗಿರ್ಬೇಕು ಚಿಕ್ಕ ವಯಸ್ಸಲ್ಲಿ ಅವ್ರು ಸ್ಪೆಕ್ಸ್ ಹಾಕಿರ್ತಾರೇನೋ ಇದೇ ವೀಕ್ನೆಸ್ ಏನಾಗಿರ್ಬೇಕು ಇವಾಗ ಬಂದಿರ್ಬೋದು. ಅಂದ್ರೆ ಅದೇ ನೋಡ್ಬೇಕು ಹೇಳ್ತಾರೆ ಡಾಕ್ಟರ್ಗಳು ಹೇಳ್ತಾರೆ ಗೊತ್ತಾ. ಇವಾಗ ನಮ್ದು ಇವಾಗ ಪೊಲೀಸ್ ಅಲ್ಲಿ ಏನಂದ್ರೆ ಯಾರೋ ಮರ್ಡರ್ ಮಾಡ್ಬಿಟ್ಟ ಅಂದ್ರೆ ಎಷ್ಟೋ ಸಾವಿರ ವರ್ಷ ಮರ್ಡರ್ ಮಾಡಿದ್ರು ಸರಿ ಏನ್ ಮಾಡಿದ್ವಿ ಕ್ಲೀನ್ ತೆಗ್ದಿ ಅದನ್ನ ಕ್ಲೀನ್ ಟ್ರೇಸ್ ಮಾಡ್ಬಿಟ್ಟಂತೆ ಯಾರು ಯಾರನ್ನ ಮರ್ಡರ್ ಮಾಡುದು ಯಾವಾಗ ಮರ್ಡರ್ ಮಾಡೋದು. ಅದರ ಏನಂದ್ರೆ ಡಿ ಎನ್ ಎ ಅಂತ ಹೇಳ್ತಾರೆ. ಅದರ ಡಿ ಎನ್ ಎ ಅಂತ ಬಿಟ್ಟು ಅಂದ್ರ ಅಂದ್ರೆ ರಕ್ತದಲ್ಲಿ ಒಂದು ಅಂಶ ಇರ್ತದೆ ಡಿ ಎನ್ ಎ ಅಂತ ಬಿಟ್ಟು ಅದು ಏನಂದ್ರೆ ಥ್ರೆಡ್ ಜೀನಿಯಾಲಜಿ ಥ್ರೆಡ್ ಅಂತದ್ದು. ಅದು ಯಾರಿಂದ ಬಂತು ಅಂದ್ರೆ ಕ್ಲೀನ್ ಆಗಿ ಏನ್ ಮಾಡುದು ಅಂದ್ರೆ ಆ ರಕ್ತದ್ದು ಒಣಗೋಗಿರೋ ರಕ್ತದ್ದು ಸುಮ್ನೆ ಒಂದು ಇದು ಟ್ರೇಸ್ ಇವು ಬಟ್ಟೆ ಎಲ್ಲ ಇಲ್ಲ ಮಣ್ಣಲ್ಲ ಅದು ಇದ್ರೆ ಸಾಕಂತೆ. ಆಗಲೇ ಏನ್ ಮಾಡ್ಬಿಡ್ತಂತೆ ಕ್ಲೀನ್ ಆಗಿ ಇದ್ ತೆಗೆದು ನೋಡ್ಬಿಡ್ತಾರೆ ಡಿ ಎನ್ ಎ ಯಾರ್ದು ಇದರಲ್ಲಿ ಏನೇನೆಲ್ಲ ಒಂದು ಡಿಫೆಕ್ಟ್ಸ್ ಇತ್ತು ಈ ಡಿ ಎನ್ ಎ ಅಂತ ಗುಣಗಳೇನು ಈ ಡಿ ಎನ್ ಎ ಇಂತವ್ದಿದ್ರೆ ಈ ವ್ಯಕ್ತಿ ನೋಡಕ್ ಹೆಂಗಿರ್ತಾನೆ ಆ ವ್ಯಕ್ತಿ ಕ್ಯಾರೆಕ್ಟರ್ ಹೆಂಗಿರ್ತಾರೆ ಇದೆಲ್ಲ ಏನ್ ಮಾಡ್ತಾ ಇದ್ದ ಅಲ್ಲಿ ಹೇಳ್ಬಿಡ್ತಾನೆ. ಅಂದ್ರೆ ಏನಂದ್ರೆ ಆ ಡಿ ಎನ್ ಎ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಈ ತಾಯಿನ ಏನಾಗಿರ್ಲಿಲ್ಲ ಏನೋ ಒಂದು ಇಂಪರ್ಫೆಕ್ಷನ್ ತಗೊಳೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದೇ ಒಂದು ನಿಷ್ಪ್ರಯಾಗಲು ಹೇಳ್ತಾರೆ ಏನು ಅಂತ ಒಂದು ಎಕ್ಸಾಂಪಲ್ ಹೇಳ್ತಾರೆ ಇಲ್ಲಿ. ಇಲ್ಲಿ ನಿರೂಪಿಸಿರುವ ತತ್ವವು ಹಳೆಯ ಗಾದೆಯ ಮಾತಿನಂತೆ ಒಬ್ಬರ ಆಹಾರವು ಮತ್ತೊಬ್ಬರಿಗೆ ವಿಷ ಎಂಬುದರ ಮೇಲೆ ಆಧಾರಗೊಂಡಿದೆ. ನೋಡಿ ಎಕ್ಸಾಂಪಲ್ ಹೇಳ್ತಾರೆ ಒಬ್ಬರ ಆಹಾರ ಮತ್ತೊಬ್ಬರಿಗೆ ಇದೆ ವಿಷ ಅಂತ ಅದೊಂದು ಎಕ್ಸಾಂಪಲ್ ಕೂಡ ಇದೆ ಅಂತ ಹೇಳ್ತಾರೆ. ಹಿಂಗೆ ಒಳ್ಳೆಯ ಜೀರ್ಣಶಕ್ತಿಯುಳ್ಳ ಮನುಷ್ಯನು ಚೆನ್ನಾಗಿ ತಿಂದು ಅದರಿಂದ ಪೌಷ್ಟಿಕಾಂಶಗಳನ್ನು ಶಕ್ತಿಯನ್ನು ಪಡ್ಕೊಳ್ಳಬಹುದು. ಒಂದು ವೇಳೆ ಬಲಹೀನ ಮನುಷ್ಯನನ್ನು ತ್ವರಿತವಾಗಿ ಕಾಯಿಲೆಗೆ ತುತ್ತಾಗಬಹುದು, ಇಲ್ಲವೇ ಆತನಿಗೆ ಮರಣವನ್ನು ಉಂಟ ಮಾಡಬಹುದು. ಹೆಚ್ಚು ಕೊರಕಲಾದವುಗಳು ಒಳ್ಳೆಯವುಗಳನ್ನು ಹಿಂಡಿ ತೆಗೆಯುತ್ತವೆ ಮತ್ತು ಹಾನಿಕರ ಅಂಶಗಳನ್ನು ತಡೆಗಟ್ಟುತ್ತವೆ. ಬಲಹೀನರು ಹೀಗೆ ಮಾಡಲು ಅಶಕ್ತರಾಗಿದ್ದಾರೆ ಮತ್ತು ನಿಜವಾಗಿಯೂ ರೋಗಕ್ಕೊಳಗಾಗುವ ಮಟ್ಟಿಗೆ ವಿಷಯುಕ್ತರಾಗಿದ್ದಾರೆ. ಆದ್ರೆ ನಮ್ಮ ಜನಾಂಗದ ಯಾರಾದರೂ ಪೂರ್ಣ ಮಟ್ಟದಲ್ಲಿ ಸಮರ್ಪಕರಲ್ಲ. ಯಾರೂ ತಮ್ಮ ಅಸಮರ್ಪಕ ಪದ್ಧತಿಗಳ ಕಾರಣ ಆಹಾರ ಪಾನೀಯ ಮತ್ತು ಗಾಳಿಯ ಮೂಲಕ ದಾಳಿ ಪಡಿಸುವ ಕೋಟ್ಯಾನುಕೋಟಿ ವಿರೋಧ ಕಣಗಳಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಾರರು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಇದರ ಪರಿಣಾಮವಾಗಿ ಯಾರೊಬ್ಬರೂ ಸರ್ವ ಸಂಪೂರ್ಣತೆಯುಳ್ಳವರಾಗಿ ಜನಿಸಿಲ್ಲ ಮತ್ತು ಕಾಯಿಲೆಯು ಅತಿಕ್ರಮಣವನ್ನು ದೀರ್ಘಕಾಲ ತಡೆಗಟ್ಟಲಾರರು. ಇದು ಮೊಟ್ಟ ಮೊದಲಿಗೆ ಹೆಚ್ಚು ಬಲಹೀನ ಅಂಗವನ್ನು ತಿಂದು ಬಿಡುತ್ತದೆ, ನಂತರ ತ್ವರಿತದಲ್ಲಿ ಎಲ್ಲವೂ ನಾಶವಾಗುತ್ತದೆ. ಅದೇ ಮಾಡ್ತಾರೆ ಒಬ್ಬರ ಆಹಾರ ಇನ್ನೊಬ್ರಿಗೆ ಅಂತೆ ವಿಷ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಏನಂದ್ರೆ ನಾವೇನ್ ಮಾಡ್ತೀರಿ ಆಹಾರ ತಿಂತೀರಿ ಅದರ ನಾವು ಮಾಂಸ ತಿಂತೀರಿ ಅದರ ಮಾಂಸ ಅಂದ್ರೆ ನಾವು ಮ್ಯಾಕ್ಸಿಮಮ್ ಯಾವ ಯಾವ ಮಾಂಸ ತಿಂತೀರಿ ಕೋಳಿ ಮಾಂಸ ನಾವು ತಿನ್ನೋದಿಲ್ವಾ ಏನ್ ಮಾಂಸ ತಿಂದ್ರೆ ದನ ಮಾಂಸ ತಿಂತಾ ಇಲ್ವಾ ಬೀಫ್ ತಿಂತೀರಿ ಅದರ ಸ್ವಲ್ಪ ಜಾಸ್ತಿ ತಿಂತೀರಿ ಅದರ ಅದ್ರ ನಮ್ಗೆ ಏನಂದ್ರೆ ಇವಾಗ ನಮ್ಗೆಲ್ಲ ಸತಿ ಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟವಾಗಿತ್ತು ಅದರ ಏನ ಜೀರ್ಣ ಮಕ್ಕಳು ಏನಾಗಿತ್ತು ಮಾತಲ್ಲಿ ಜೀರ್ಣ ಮಕ್ಕಳು ಕಷ್ಟವಾಗ್ತಿತ್ತು ಅದ್ ಮಾತ್ರ ತಿನ್ನೋದಕ್ಕೂ ಕೂಡ ಏನಾಗಿತ್ತು ತುಂಬಾ ಕಷ್ಟವಾಗ್ತಾ ಇತ್ತು ಅದರ ತಿಂದಿ ಅಳಗ್ದಿ ಜೀರ್ಣ ಮಾಡ್ಕೊಳಕ್ಕೆಲ್ಲ ಆಗ್ತದೆ ಕಷ್ಟ ಆಗ್ತದೆ. ಇವಾಗ ನಮ್ಗೇನಾಗ್ಬಿಟ್ಟು ಇವಾಗ ರೂಢಿ ಆಗ್ಬಿಟ್ಟಿದೆ ಅದರ ಅದ್ರ ಇದೇ ತರ ಬೇರೆ ಯಾರು ಒಬ್ರು ಹೋಗ್ಬಿಟ್ಟು ಜಸ್ಟ್ ಬಾಂಡಲ್ಲಿ ಬೀಫ್ ತಿನ್ನಿ ಅಂದ್ರೆ ಏನಾಗ್ತದೆ ಇವಾಗ ಕಷ್ಟ ಆಗ್ತಾರೆ. ಫಸ್ಟ್ ಆಫ್ ಆಲ್ ಮೆಂಟಲಿ ಏನಾಗಿಲ್ಲ ಇವರು ಅದಕ್ಕೆ ಅದಕ್ಕೆ ಫಿಟ್ ಆಗಿಲ್ಲ ಅದರ ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ. ಇವಾಗ ಹಂಗಿರ್ಬೇಕ್ರೆ ಕೊಟ್ರೇನೆ ಏನಂತಾರೆ ಫಸ್ಟ್ ಮೈಂಡ್ ಅಲ್ಲಿ ಏನಾಗಿದೆ 81 ಇಂಪ್ರೆಷನ್ ಆಮೇಲೆ ತಿನ್ಬೇಕ್ರೆ ಏನಾಗ್ತದೆ ಇವಾಗ ಅದೊಂದು ಅದನ್ನ ಅದನ್ನ ಜೀರ್ಣ ಶಕ್ತಿ ಕೂಡ ಏನಾಗಿಲ್ಲ ಅದಕ್ಕೆ ತುಂಬಾ ಹಾರ್ಡ್ ಆಗಿರೋದ್ರೆ ಗಟ್ಟಿ ಆಗಿರೋದ್ರೆ ಅದು ಜೀರ್ಣ ಶಕ್ತಿ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಇರೋದಿಲ್ಲ. ಅದೇನಾಗ್ಬಿಡ್ತಾರೆ ತಿಂದ ತಕ್ಷಣ ಟಕ್ಕಂತ ಈಗಿದ್ದೆಲ್ಲ ಕಾಯಿಲೆಗಳು ಬರುತ್ತೆ ಆಗ್ಬಿಡ್ತದೆ. ಅದರ ಕೆಲವು ಜನಕ್ಕೆ ಏನಾಗ್ತದೆ ಲಿವರ್ ಇನ್ಫೆಕ್ಷನ್ ಇದೆ ಅಂಡೈಜೇಷನ್ ಲೂಸ್ ಮೋಷನ್ ಜ್ವರ ಬರೋದು ಕೂಡ ಏನಾಗ್ತದೆ ಸರಿಯತ್ತೆ ಇರ್ತಾರೆ. ಅದೇ ಕೆಲವು ಜನ ಹೆಂಗಿರ್ತಾರೆ ತಿನ್ಕೊಂಡು ಗಟ್ಟಿ ಮುಟ್ಟಾಗಿರೋ ಕೂಡ ಏನಾಗಿರ್ತಾರೆ
ಚೆನ್ನಾಗಿರ್ತಾರೆ. ಅದರ ಇವಾಗ ಎಕ್ಸಾಮ್ ನೋಡ್ಬೇಕ್ರೆ, ಇವಾಗ ಮಗು ಹುಟ್ಟಿದ ತಕ್ಷಣ ನಮ್ಮ ಇದರಲ್ಲಿ ನಾವೇನ್ ಮಾಡ್ತೀವಿ, ಗರ್ಭಿಣಿಗಳಲ್ಲಿ ಏನ್ ಮಾಡ್ತೀವಿ, ತುಂಬಾ ತುಂಬಾ ಜಾಗೃತಿ ನೋಡ್ಕೊಂತೀವಲ್ಲ, ಅದಕ್ಕೆ ಏನ್ ಮಾಡಲ್ಲ, ಫಸ್ಟ್ ಆಫ್ ಆಲ್ ಗಟ್ಟಿಯಾದ ಆಹಾರಗಳಿಗೆ ಏನು ಕೊಡೋದಿಲ್ಲ, ಕಟ್ಟ ಸಾಕ್ಸ್ ಹಾಕೊಂಡು ಸ್ಟಾಫ್ ಹಾಕೊಂಡು ನೀಟಾಗಿ ಇರ್ಬೇಕು, ರಸಾನೆ ತಿನ್ಬೇಕು, ಎಳೆದೇ ತಿನ್ಬೇಕು, ತೆಳ್ಳಿಗಿರದೆ ತಿನ್ಬೇಕು, ಮೊಸರು ತಿನ್ಬೇಕು, ಹಾಲು ಇಂಥವೇ ನೋಡ್ತೀರ ಅಲ್ವರ. ಆದ್ರೆ ಮುಸ್ಲಿಂ ಸೈಡ್ ಮಾಡ್ತಾರೆ, ಮಗು ಹುಟ್ಟಿದ ಫಸ್ಟ್ ಫಸ್ಟ್ ಬಿರಿಯಾನಿ ತಂದ್ಕೊಂಡ್ರೆ ಅದರ ಅವರು ಹೇಗಿರ್ತಾರೆ, ಕಲ್ತರ ಇರ್ತಾರೆ, ಏನ್ ತಿಂದ ಏನಾಗಲ್ಲ, ಎಫೆಕ್ಟ್ ಆಗಲ್ಲ. ಆಯ್ತಾರೆ ಅವ್ರ ಮಕ್ಳಿಗೆ ಹೇಳ್ತಾರೆ ಬಿಟ್ಟಾಯ್ತದ ನೋಡಿ, ಆಯ್ತಾರೆ ಇದೇ ನಮ್ಮವ್ರು ಕೊಟ್ರೆ ಹೇಗಿರ್ತಾರೆ, ಪಲ್ಯಾಪ್ಸ್ ಹಾಕ್ಬಿಡ್ತಾರೆ, ಅವ್ರು ಪಲ್ಯಾಪ್ಸ್ ಮಗು ಕೂಡ ಏನತ್ತೆ ಅಲ್ವರ. ಅಂದ್ರೆ ಒಬ್ರು ಆಹಾರ ಇನ್ನೊಬ್ರಿಗೆ ಏನಾಗಲ್ಲ, ಯಾಕಂದ್ರೆ ಬಾಡಿ ಆರ್ಗನಿಸಮ್ ಹಂಗಿದೆ, ಕರೆಕ್ಟಾ. ಅವ್ರ ಬಾಡಿ ಹೆಂಗಿದೆ ಇವಾಗ, ಅವ್ರ ಬಾಡಿ ಹತ್ರ ಬಂದ್ಬಿಟ್ಟಿದೆ, ವಂಶ ಪಾರಂಪರೆಯಿಂದ ಬಂದಿರಂತ ಅವ್ರ ದೇಹ ಹೆಂಗಿದೆ, ಆತರ ಇರೋದ್ರಿಂದ ಅದೇನಾಗಲ್ಲ ಬೇರೆಯವ್ರಿಗೆ ಇವಾಗ ಸೆಟ್ ಆಗಲ್ಲ. ಅದೇ ಇರೋ ದೇಹ ಇವ್ರಿಗೆ ಏನಾಗ್ತದೆ ಸೆಟ್ ಆಗ್ತದೆ, ಕರೆಕ್ಟ. ಇವಾಗ ಅದೇ ನೋಡ್ಬೇಕು ನೆಕ್ಸ್ಟ್ ಎಕ್ಸಾಂಪಲ್. ಇವಾಗ ಇವಾಗ ಚೈನಾ ಜಪಾನ್ ಅಲ್ಲಿ ನಾವೇನ್ ನೋಡ್ತೀರಿ, ಚೈನಾ ಜಪಾನ್ ಅಲ್ಲಿ ಏನ್ ತಿಂತಾರೆ, ಹಾವು ಚೇಳು ಮೊಸಳೆ ಏನ್ ಬೇಕಾ ತಿಂತಾರೆ ನೋಡ್ತೀನಿ. ಅದು ಯಾರೋ ಟಿವಿ ನೋಡ್ತಾ ಇರ್ತಾರೆ, ಚೂಳಿ ಹಿಡ್ಕೊಂಡು ನಾಯಿ ಇವೆಲ್ಲ ಇವೆಲ್ಲ ತಿಂತಾರ, ನಮ್ಗೆ ನೋಡೋದಕ್ಕೆ ಇರ್ತಾರಲ್ಲ, ನಮ್ಗೆ ಜೀರ್ಣ ಆಗ್ತದ ಜೀರ್ಣ ಆಗದೇ ಇಲ್ಲ. ಅದ್ರ ಅವರು ಚೆನ್ನಾಗಿ ಅವರೇ ಯಾವ್ದು ಸ್ಟ್ರೇಂಜ್ ಕಾಯಿಲೆಗಳೇನಾಗಿಲ್ಲ ಯಾವ್ದು ಬಂದಿಲ್ಲ ಅಲ್ವ. ಇನ್ ಕೆಲವ್ ಏನ್ ನೋಡ್ತೀರಿ, ನಾವು ಟಿವಿ ನೋಡ್ತೀರಿ, ಕಲ್ಲು ತಿನ್ನೋದು ಮುಣ್ ತಿನ್ನೋದು ಕರೆಕ್ಟ. ಇವಾಗ ನಾವ್ ತಮ್ಮ ಕಲ್ಲು ಮುಣ್ ತಿನ್ನಾಗ್ತದ, ಅವನಿಗೆ ದೇಹಕ್ಕೆ ಏನಾಗಿದೆ ಜೀರ್ಣ ಶಕ್ತಿ ಅಷ್ಟು, ಯಾಕಂದ್ರೆ ಅವ್ರ ದೇಹ ಏನಾಗಿದೆ ಇವಾಗ ಪರ್ಫೆಕ್ಷನ್ ಆ ಲೆವೆಲ್ ಪರ್ಫೆಕ್ಟ್ ಆಗಿದೆ ಅಲ್ವರ. ಸೊ ಈ ರೀತಿ ತಗೊಂಡ್ರೆ ಎಲ್ಲರಿಗೂ ಕೆಪಾಸಿಟಿ ಇದೆ, ಎಲ್ಲರಿಗೂ ಕೆಪಾಸಿಟಿ ಇಲ್ಲ, ಎಲ್ಲರೂ ಒಂದರ ಒಂದು ನಿಲ್ತೇ ಅಂತ ವೀಕ್ ಪಾಯಿಂಟ್ ಗಳಿದ್ದಾರೆ ಅಲ್ಲ, ಎಲ್ಲರೂ ಅಂದ್ರೆ ಡಿಫೆಕ್ಟ್ ಅಂತ ನೋಡ್ಬೇಕ್ರೆ. ಆದಾಮ್ನಲ್ಲಿ ಬಂದಂತ ಎಲ್ಲಾ ಜನರೇಷನ್ ಹೆಂಗಿದ್ರು ಇವತ್ತು ಎಲ್ಲ ಬಂದಿದ್ದಾರೆ ಅದ್ರ ಹಂಗಿರ್ಬೇಕ್ರೆ. ಒಬ್ರು ಒಂದಲ್ಲ ಒಂದ್ ರೀತಿಗೆ ಏನಾಗ್ತಾರೆ, ಕಾಯಿಲೆಗೆ ತುತ್ತಾಗ್ತಾರೆ. ಸರಿಯಪ್ಪ ಅವ್ನು ಚೇಳು ತಿಂತಾರೆ, ಅವ್ನು ಹಾಗೂ ತಿಂತಾರೆ ಅಂತ ಕಾಯಿಲೆನೆ ಬರಲ್ವಾ, ಅವ್ಗೂ ಸಾವು ಬರ್ತದ. ಯಾವ್ದೋ ಒಂದು ರೀತಿ ಕಾಯಿಲೆ ಬಂದ್ರೆ ಅವ್ನು ಸಾವು ಬರ್ತಾರ, ಅದೇ ಇಟ್ಕೆಗೆ ತಿಂತಾನೆ, ಅದ್ರ ಇಟ್ಕೆಗೆ ತಿನ್ಬಿಡ, ಅವ್ನು ಶಾಶ್ವತ ಆಗ್ಬಿಟ್ಟು ತಿನ್ಬಿಡ್ತಾನ ಇಲ್ಲ ತಾನೇ. ಅವ್ನ್ ಏನಾದ್ರೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ರೀತಿ ಕಾಯಿಲೆ ಬರ್ತಾರೆ ಅಲ್ಲ. ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ, ಇದು ಜೀರ್ಣ ಶಕ್ತಿ ಮೇಲೆ ಆಗ್ತದೆ ಹೋಗ್ತದೆ ಅಂತ ಹೇಳ್ತಾರೆ. ಕೆಲವ್ ಕೆಲವ್ ಜನಕ್ಕೆ ಈ ಒಂದು ಕೋಶ ಇರ್ತಾರೆ ಗೊತ್ತಾ ಅಂತಾರೆ, ಈ ಹೊಟ್ಟೆ ಇದ್ರ ಹೆಂಗಿರ್ತಾರೆ ಅಂದ್ರೆ, ನಮ್ಮ ಫುಡ್ ಒಡೆ ಹೋಗಿದ ತಕ್ಷಣ ಆಗ್ತದೆ. ಆಕ್ಚುಲಿ ಈ ಫುಡ್ ಹೊಟ್ಟೆ ಒಳಗೆ ಹೋಗಿದ ತಕ್ಷಣ ಈ ಸಲ್ಫುರಿಕ್ ಆಸಿಡ್ ಅಂತ ಪ್ರಿಪೇರ್ ಆಗ್ತದೆ ಅಂತ ಒಡೆ. ಸಲ್ಫುರಿಕ್ ಆಸಿಡ್ ತಾನೇ, ಸಲ್ಫುರಿಕ್ ಆಸಿಡ್ ಅದು ಅದೇ ಮಾಡ್ತಾ ಇದ್ರೆ ನಮ್ಮ ಊಟದಲ್ಲಿರಂತ ಎಲ್ಲಾ ಬಂದ್ಬಿಟ್ಟು ವಿಷಕರವಾದಂತ ಅಂಶಗಳನ್ನ ಸುಟ್ಟಾಕ್ಬಿಡ್ತಾರಂತೆ. ಇವಾಗ ಆಸಿಡ್ ಬಾತ್ರೂಮ್ ಡಾಕ್ಟರ್ ಗೊತ್ತ, ಆಸಿಡ್ ಆಸಿಡ್ ಹಾಕಿದ್ರೆ ಒಂದು ಹೊಗೆ ಬರ್ತಾವ ನೋಡಿ, ಅದೇನು ಮೀನಿಂಗು, ಅಲ್ಲಿ ಹೋಗ್ಬಿಟ್ಟು ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲೆಲ್ಲ ಏನು ಇದನ್ನೆಲ್ಲ ಗಲೀಜೆಲ್ಲ ಎತ್ತಾಗ್ತೈತೆ ಅಂದ್ಬಿಟ್ಟು ಅದ್ದ ರಿಯಾಕ್ಷನ್ ಇದೇ ಹತ್ರ ಹೊಟ್ಟೆ ಒಳಗೆ ಹಾಕ್ತದಂತೆ ನೋಡೋದ. ಹೊಟ್ಟೆ ಒಳಗೆ ಏನ್ ಮಾಡ ಆಸಿಡ್ ಆಸಿಡ್ ಕೊಟ್ಟವ್ರ ಅದರ ಅದಕ್ಕೇನಾಗಿದ್ರು ಅದು ಆಸಿಡ್ ಏನ್ ಮಾಡ್ತಾರೆ ಎಲ್ಲ ಇದನ್ನ ಕ್ರಶ್ ಮಾಡ್ಬಿಡ್ತಾರೆ. ಅವ್ರು ನೆಕ್ಸ್ಟ್ ಮಾಡಿದ್ರೆ ಫುಡ್ ತುಂಬಾ ಸಾಫ್ಟ್ ಮಾಡ್ಬಿಡ್ತಾರಂತೆ. ನಮ್ ದೇಹಕ್ಕೆ ಹೆಂಗೆ ಸೂಟೇಬಲ್ ಒಳ್ಳೆ ಫುಡ್ ನಾವು ತಿಂತೀರಿ, ಮಸಾಲ ಗಿಸಾಲ ಅದನ್ನೆಲ್ಲ ಎಲ್ಲ ಫುಡ್ ಬಿಸಾಕ್ಬಿಡ್ತದೆ. ಅವಾಗ ಏನಾಗೋದು, ಅದಲ್ಲಿರಂತ ಅವ್ರ ದೇಹಕ್ಕೆ ಬೇಕಂತ ಪೌಷ್ಟಿಕಾಂಶ ಮಾತ್ರ ಆಗ್ತಾ ಅಲ್ಲಿ ನೆಕ್ಸ್ಟ್ ಅಲ್ಲಿ ನಮ್ಮ ಒಂದು ಆಯ್ತಾರೆ ಇಂಟೆಸ್ಟೈನ್ಗೆ ಹೋಗೋದು, ಬೋಟಿಗೆ ಹೋಗೋದು. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ದೇವರವ್ರ ರಕ್ತ ನಂಗೆ ಕೊಟ್ಬಿಡ್ತಾರೆ. ಅದೇನ್ ಮಾಡ್ತಾರೆ, ನಮ್ಗೆ ಇದ್ರಲ್ಲಿ ಆ ಹೋಗ್ತದ ಆಹಾರದಲ್ಲಿ ಏನೆಲ್ಲ ಬೇಕೋ ಅದೇನ್ ಮಾಡ್ತಾರೆ ಎತ್ಕೊಂಡು ಮಿಕ್ಕಿದ ಏನ್ ಮಾಡೋದು ಬರೋದು, ಅದಕ್ಕೆ ಡಂಪ್ ಆಗ್ಬಿಡೋದು ಅಲ್ವರ. ಅದಕ್ಕೆ ನೋಡಿದ್ರಿ, ಇವಾಗ ಕೆಲಸ ಊಟ ಮಾಡೋದು ನಾವು ಲೇಟ್ ಮಾಡ್ಬಿಟ್ರೆ ಏನಾಗ್ತದೆ, ಹೊಟ್ಟೆ ಉರಿ ಶುರು ಆಗ್ತದೆ ಗೊತ್ತಾ. ಏನು ಉರಿ ಶುರು ಆಗೋದಂದ್ರೆ ಈ ಆಸಿಡ್ ಹೊಟ್ಟೆ ಖಾಲಿ ಆದಾಗ ಏನಾಗ್ತದೆ ಅಂದ್ರೆ ಈ ಫುಡ್ ಇರ್ಬೇಕಂತಲ್ಲಿ ಫುಡ್ ಯಾವಾಗ ಖಾಲಿ ಆಗ್ತದೋ ಅಲ್ಲಿ ಅಸಿಡಿಟಿ ಡೆವಲಪ್ ಆಗ್ತಾನೆ, ಆಸಿಡ್ ಡೆವಲಪ್ ಆಗ್ತಾನೆ ಇರ್ತದಂತೆ. ಅದೇ ಆಸಿಡಿಟಿ ಅಂತ ಹೇಳ್ತೀರಿ ಗೊತ್ತಾ, ಅದಕ್ಕೆ ನಾವೇನ್ ಕುಡಿತೀರಿ, ಅಸಿಡಿಟಿ ಬಂದ್ರೆ ಏನ್ ಕುಡಿಬೇಕು, ಹೊಟ್ಟೆ ನೋವು ಬರ್ತಾರೆ ನೋಡಿ. ಇವಾಗ ಅವಾಗ ನಾವೇನ್ ಕುಡಿತೀರಿ, ನೀರು ಸೋಡಾ ಲಿಮೆನ್ ಜ್ಯೂಸು ಸಕ್ಕರೆ ನೀರು ಇವೆಲ್ಲ ಏನಂದ್ರೆ ಇವೆಲ್ಲ ಬೇಸ್ ಅಂದ್ರೆ ಏನಂದ್ರೆ ಈ ಅಸಿಡಿಟಿನ ತಣ್ಣಗೆ ಮಾಡೋದಕ್ಕೆ ಇನ್ನೊಂದು ಅದೇ ಬೇಸ್ ಅಂತ ಹೇಳ್ತಾರೆ ಕೆಮಿಕಲ್ ಅದರ ಅದನ್ನ ಕುಡಿತೀರಿ ಅದರ ಆಗ ಕುಡಿದಾಗ ಏನಾಗ್ತದೆ ತಣ್ಣಗೆ. ಇವಾಗ ಒಂದ್ ಬಾಟ್ಲ್ ಆಸಿಡ್ ಇದೆ ಅದರ ಒಂದ್ ಬಾಟ್ಲ್ ಆಸಿಡ್ ಹೋಗ್ಬಿಟ್ಟು ತಪಕ್ಕಂತ ಒಂದ್ ಬಕೆಟ್ ನೀರ್ ಹಾಕಿ ಒಂದ್ ಚೊಮ್ ನೀರ್ ಹಾಕಿದ್ದೀನಿ ಅಂತ ಗೊತ್ತಾ, ಬುಸ್ಸು ನೆಗಿರ್ಬಿಡ್ತದೆ. ಅದೇ ಒಂದ್ ಬಕೆಟ್ ನೀರಲ್ಲಿ ತೊಡ ಸ್ವಲ್ಪ ಆಸಿಡ್ ಹಾಕಿ ಏನಾಗಲ್ಲ, ಅದ ರಿಯಾಕ್ಷನ್ ಆಗಲ್ಲ, ಅದೇ ಎಫೆಕ್ಟ್ ಆಗೋದು. ಇವಾಗ ನಮ್ಮ ಹೊಟ್ಟೆ ಒಳಗೆ ಏನಾಗ್ತದೆ ಆಸಿಡ್ ಇರ್ತಾರೆ ಅದರ ನಾವು ಒಂದೇ ಸಲ ಇದು ಕುಡ್ದಾಗ ಏನಾಗ್ತಾರೆ ಅಲ್ಲಿ, ಅವಾಗ ಏನಾಗುತ್ತೆ ರಿಯಾಕ್ಷನ್ ಆಗೋದು, ಆಸಿಡ್ ಏನಾಗ್ತದೆ ಒಡೆ ಕಿದ್ಬಿಡ್ತಾರೆ. ನಾವು ಎಷ್ಟು ಅಬ್ಸರ್ವ್ ಮಾಡ್ತೀವಿ, ಚೆನ್ನಾಗಿ ಊಟ ತಿಂದಿರ್ಬೇಕು ಅಥವಾ ಏನೋ ಇದ್ರಲ್ಲಿ ಇರ್ಬೇಕ್ರೆ, ಪೆಪ್ಸಿ ಬಿಸಿ ಕುಡ್ದಾಗ ಏನಾಗ್ತಾರೆ ಗಾಡಿ ಬರ್ತಾವಣೆ ಅದರ ಅದೇ ಅದರ ಅದೇ ರಿಯಾಕ್ಷನ್. ಅದೇ ಕಾರ್ಬೋನೇಟೆಡ್ ವಾಟರ್, ಅದೇ ಕಾರ್ಬೋನೇಟೆಡ್ ವಾಟರ್ ಅದೇ ಗ್ಯಾಸ್ ಅಂದ್ರ ಅಂದ್ರೆ ಅದೇ ನಲಿಫೈ ಮಾಡೋದ್ರ. ಈ ತರ ಒಬ್ರು ಒಂದು ವಿಚಾರ ಹೆಂಗಿದೆ, ಒಬ್ರಿಗೆ ಏನಾಗಿದೆ ಹೌದಾ, ಒಬ್ರಿಗೆ ಒಂದು ಅಡ್ಜಸ್ಟ್ ಆಗ್ತಾರೆ, ಇನ್ನೊಬ್ರಿಗೆ ಏನಾಗಲ್ಲ ಅದ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನೋಡ್ಬೇಕು ಇದು ಯಾರ ಮೇಲೆ ಡಿಪೆಂಡ್ ಅಂದ್ರೆ ಅವರ ಜೀರ್ಣ ಶಕ್ತಿ. ಇವಾಗ ಅವ್ರ ಜೀರ್ಣ ಶಕ್ತಿ ಹೆಂಗಿರ್ತಾರೆ ಅಂದ್ರೆ ಅವರು ಒಂದು ತಂದೆ ತಾಯಿಂದ ಬಂದಂತ ಜೀವಾಂಶಗಳು ಹೆಂಗಿದ್ಯಾ ಅಲ್ದವ್ರ, ಅವರು ಎಷ್ಟು ಪರ್ಫೆಕ್ಟ್ ಆಗಿದ್ರು, ಅವರು ಎಷ್ಟು ಹೆಲ್ತಿ ಆಗಿದ್ರು, ಅದ್ರ ಮೇಲೆ ತೆಗೆದ್ರ
ಜೀವಾಂಶ ಡಿಪೆಂಡ್ ಆಗ್ತದೆ. ಇವಾಗ ಈ ಸಿಮೇಜ್ ಮಾಡಿ ತಂದೆ ಬಂದ್ಬಿಟ್ಟು ಒಳ್ಳೆ ಸೂಪರ್ ಬಾಡಿ ಬಿಲ್ಡರ್ ಅಂತಂದ್ರೆ ಅವ್ರ ಮಗ ಹೆಂಗಿರ್ತಾರೆ, ಹುಟ್ಟಬೇಕ್ರೆ ಕಟ್ಟಿ ಬಿಟ್ಟಿದೆ ಇವಾಗ ಒಣಕಣ್ಣಿಗೆ ಹೋದ್ರೆ ನಂತರ ನಮ್ಮ ಮಗ ಹೆಂಗಿರ್ತಾನೆ, ಹಾಗೇನಾಗದ. ಯಾಕಂದ್ರೆ ಪರ್ಫೆಕ್ಷನ್ ಯಾರಿಂದ ಬರೋದು, ತಂದೆಯಿಂದ. ತಾಯಿಂದ ಏನ್ ಬಿಡ್ತಾರೆ, ಪೌಷ್ಟಿಕಾಂಶ. ಅರ್ಥ ಆಯ್ತಾ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಈ ದೃಷ್ಟಿಕೋನದಿಂದ ತಾಯಿಯಾದ ಅವಳು ಮಾತ್ರವೇ ಪಾಪ ಮಾಡುತ್ತಿದ್ದರೆ ಜನಾಂಗವು ಮರಣಕ್ಕೆ ತುತ್ತಾಗುತ್ತಿರಲಿಲ್ಲ. ಆದಾಮನು ಸರ್ವಸಂಪೂರ್ಣನಾಗಿ ಉಳಿದಿದ್ದರೆ ಆತನ ಜೀವವು ಮೊಟ್ಟುಗೋಲಾಗುತ್ತಿರಲಿಲ್ಲ, ಹಾನಿಗೊಳಗಾಗುತ್ತಿದ್ದಿಲ್ಲ. ಆತನ ಸಂತಾನದವರು ನಿರ್ದೋಷಿಗಳಾಗಿಯೇ ಜನಿಸುತ್ತಿದ್ದರು. ಮರಣದ ಶಿಕ್ಷೆಯು ತಾಯಿಯಾದ ಅವಳಿಗೆ ವಿಧಿಸಲ್ಪಟ್ಟಿದ್ದರೂ ಆಕೆಗೆ ಅದು ಅಸಮರ್ಪಕತೆಯನ್ನು ಉಂಟು ಮಾಡಿದ್ದರೆ ಅದು ಆಕೆಯ ಸಂತಾನದವರನ್ನು ದುರ್ಬಲಗೊಳಿಸುತ್ತಿರಲಿಲ್ಲ. ಅವರೆಲ್ಲರೂ ಸಮರ್ಪಕರಾಗಿದ್ದುಕೊಂಡು ಅವರುಗಳು ಒಳ್ಳೆಯ ಅಂಶಗಳನ್ನು ಆಯ್ದುಕೊಳ್ಳುತ್ತಿದ್ದರು ಮತ್ತು ಅವರಿಗೆ ಒದಗಿಸಲ್ಪಟ್ಟ ಯಾವುದೇ ಅಸಂಪೂರ್ಣ ಪೌಷ್ಟಿಕ ಸಂಗತಿಗಳನ್ನು ಪರಿಣಾಮಹೀನಗೊಳಿಸುತ್ತಿದ್ದರು, ವ್ಯರ್ಥಗೊಳಿಸುತ್ತಿದ್ದರು ಮತ್ತು ಯಾವುದೇ ಹಾನಿ ಇಲ್ಲದೆ ಅಹಿತಕರವಾದವುಗಳನ್ನು ಸಾಗ ಹಾಕುತ್ತಿದ್ದರು. ನೋಡ್ರೆ ಈಡೆ ತೋಟದಲ್ಲಿ ತುಂಬಿಟ್ಟು ಬರೀ ಏವಾಳೆನ ಪಾಪ ಮಾಡಿದ್ರೆ ನಮ್ಗೇನಾಗ್ತಿರಲಂತೆ, ಯಾವುದೇ ಮನುಷ್ಯನಿಗೆ ಏನು ಎಫೆಕ್ಟ್ ಆಗ್ತಾ ಇರ್ಲಿಲ್ಲ ಅಲ್ವ. ಯಾಕೆ ಅಂದ್ರೆ ಆ ಅವ್ವಾಳಿನ ಏನ್ ಬಂದಿರ್ಲಿಲ್ಲ, ಜೀವ ಬಂದಿಲ್ಲ. ಅದರ ಇವನ್ ಅವಳ ಬಂದ್ಬಿಟ್ಟು ಪಾಪ ಮಾಡ್ಬಿಟ್ಟು ಅಂಟಿನ್ಬಿಟ್ಟು ಈಡೆ ತೋಟದಲ್ಲಿ ಹೆಂಗೆ ಆದಾಮ್ ಜೊತೆಗೆ ಇದ್ದಿದ್ದಂದ್ರೆ ಅಲ್ವರಾ, ಏವಳ ಮಾತ್ರ ಏನಾಗ್ತಾ ಇದ್ ಮೋಸ್ಟ್ಲಿ ಸಾಯ್ತಾ ಇದ್ದ ಅಲ್ವರಾ. ಆಮೇಲೆ ಇವ್ರಿಗೆಲ್ಲ ಮಗು ಹುಟ್ಟಿದ್ದಂದ್ರೆ ಆ ಮಗು ಹಿಂಗ್ ಹುಟ್ಟಿದಂತೆ, ಪರ್ಫೆಕ್ಷನ್ ತರ ಹುಟ್ಟಿರುತ್ತೆ. ಯಾಕಂದ್ರೆ ಜೀವ ಏನಂತ ಬರ್ತಾ ಇತ್ತು, ಆರಾಮಿಂದ ಬರ್ತಾ ಇತ್ತು ಅಂತ. ಅವಾಗ ಈ ತಾಯಿಂದ ಏನ್ ಬೇಕು, ಬರೀ ಪೌಷ್ಟಿಕಾಂಶ ತಗೊಂಡು ಏನ್ ಸಂತತಿ ಜನರೇಷನ್ ಆಗ್ತಾ ಇತ್ತು ಹೊರತು ಇದು ಪಾಪಿಯಾಗಿ ಏನಾಗ್ತಾ ಇರ್ಲಿಲ್ಲ. ಒಂದು ಇಂಪರ್ಫೆಕ್ಷನ್ ಅಲ್ಲಿ ಹುಟ್ಟಾನೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡಿರ್ತೀನಿ, ಅದರ ಅದೇ ನೋಡಿ ಶೈತಾನ ಏನ್ ಕ್ಲಿಕ್ ಕ್ಲಾಡಿ ಹೆಂಗೆ ಉಪಯೋಗಿಸ್ಕೊಂಡ್ಬಿಟ್ಟ ಅಂದ್ರೆ ಮಂಜಿನ ವೀಕ್ ಪಾಯಿಂಟ್ ಅದರ ಯಾನ್ ಉಪಯೋಗಿಸ್ಕೊಂಡ, ಇವನ್ನ ಬಿಡಿಸ್ಬೇಕು ಅಂದ್ರೆ ಆದಾಮ್ ಬಿಡಿಸ್ಬೇಕು ಅಂದ್ರೆ ಯಾನ್ ಇಟ್ಕೊಂಡ ಕ್ಲೀನ್ ಆಗಿ ಯಾವಣ್ಣ ಚೆನ್ನಾಗ್ ಗೊತ್ತು ಆದಾಮ್ ಬಿಡ್ಸಕ್ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಅದರ ಅದೇ ನೋಡ್ಬೇಕು ಬೇಗ ನೋಡ್ತಾರೆ. ಆದಾಮ್ ವಂಚನೆಗೆ ಒಳಗಾಗ್ಲಿಲ್ಲ ಅದರ, ಯಾಕಂದ್ರೆ ಅವ್ನ್ ಗೊತ್ತು ತುಂಬಾ ಸ್ಟ್ರಾಂಗ್ ಅಂತಂದ್ಬಿಟ್ಟು ಇವನ್ನ ಬಿಡಿಸ್ಬೇಕು. ಏನ್ ಬೇಕು ಇವಾಗ, ಏನ್ ಬೇಕು ಅದು ವೀಕ್ ಪಾಯಿಂಟ್ ಬೇಕು. ಆ ವೀಕ್ ಪಾಯಿಂಟ್ ಯಾರು ನೋಡಕ್ ಯಾವಳು ಇವ್ನು ಹಿಡಿದ್ರೆ ಆಟೋಮೆಟಿಕ್ ಇವ್ರು ಏನಾಯ್ತಾರೆ, ಇವರು ಬಿದ್ದೋಗ್ತಾರೆ ಅಂತ ನನಗೆ ಹೇಳ್ತಾರೆ. ಕಾಣಲೆ ಎಮ್ಮೆಗೆ ಜ್ವರ ಬಂದ್ರೆ ಹಸುಗೆ ಏನ್ ಮಾಡ್ಬೇಕು, ಬರೆಯೋದು ಹಸು ಬರೆಯಲ್ಲ ನೋಡಿ ಎಮ್ಮೆ ಏನಾಯ್ತು ಆತರ ಹೌದವ್ರ. ಅದೇ ನೋಡಿದ್ರೆ ಯಾರ ಹಿಡಿದ್ರೆ ಏನ್ ಮಾಡ್ಬೇಕು ಅಂತ ಯಾರಿಗೆ ಚೆನ್ನಾಗ್ ಗೊತ್ತು, ಶೇತಾನ್ ಚೆನ್ನಾಗ್ ಗೊತ್ತು ಅಲ್ವರ. ನೋಡಿ ಅಂತ ಅದಕ್ಕೆ ನೋಡಿ ಏನಂತ ಹೇಳ್ತಾರೆ, ಏನೋ ಶೇತಾನ್ ಬರೀ ಏ ಮಾಡಲಿ ಇಟ್ಕೊಂಡು ಆದಾಮ್ನ ಬಿಟ್ಟಿದ್ರೆ ಏನಾಯ್ತಾರಲ್ಲ, ಏನು ಆತಾರಲ್ಲ ಆದಾಮ್ನ ಬೀಳೋದಿಕ್ಕೇನೆ ಏನ್ ಮಾಡ್ದ ಶೇತಾನ್ ಕ್ಲೀನ್ ಆಗಿ ಯಾರ ನೀಪಿಸ್ಕೊಂಡ್ರೆ ಯಾವಣ್ಣ ಅಲ್ವರ. ಸರಿ ಅಣ್ಣ ಹೆಂಗ ಸತ್ತು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ ಆಮೇಲೆ ಕಾಟಿಬಿಡೋರಿ. ಮತ್ತೊಂದೆಡೆಯಲ್ಲಿ ಆದಾಮನು ಮಾತ್ರ ಪಾಪ ಮಾಡಿದ್ದು ಅವಳು ಪಾಪರಹಿತಳಾಗಿ ಉಳಿದಿದ್ದರೆ ಆದಾಮನ ಖಂಡನೆ ಮತ್ತು ಮನಶಿಕ್ಷೆ ಇವುಗಳು ಇಲ್ಲಿಗೆ ಅಷ್ಟೇ ದುಷ್ಟರಿಮೆಗಳನ್ನು ಉಂಟು ಮಾಡುವುದಾಗಿತ್ತು. ಜೀವನಗಳು ಮತ್ತು ಅವರಿಗೆ ತಾಯಿ ಅವಳು ಒದಗಿಸುವ ಪೌಷ್ಟಿಕಾಂಶಗಳು ಎಷ್ಟೇ ಸಮರ್ಪಕವಾಗಿದ್ದರೂ ಕೇವಲ ಅಸಮರ್ಪಕವಾಗಿ ಮಾಡುವ ವ್ಯಕ್ತಿಗಳು ಮಾತ್ರವೇ ಆದಾಮನ ರೋಗ ಪೀಡಿತವಾದ ಹೃದಯಗಳು ಅಥವಾ ಜೀವಕಣಿಗಳಿಂದ ಉತ್ಪನ್ನವಾಗುತ್ತಿದ್ದರು. ಈ ರೀತಿಯಲ್ಲಿ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ಬೇಕಾದ್ರೆ ಇವಾಗ ರಿವರ್ಸ್ ಕೇಸ್ ಉಲ್ಟಾ, ಏನಪ್ಪಾ ಇವಳು ಏವಾಳು ಪರ್ಫೆಕ್ಟ್ ಆಗಿದ್ದಿ, ಏವಾಳು ಪಾಪನ ಏನ್ ಮಾಡಿದಿರಾ, ಈ ಅಣ್ಣೆ ತಿಂದಿರಾ, ಬರೀ ಆದಾಮ್ ಮತ್ತೆ ಅಂತಿದ್ರೆ ಏನಾಯ್ತು ಅಂದ್ರೆ ಏವಾಳು ಹೆಂಗಿರ್ತಾ ಇದ್ಲು, ಪರ್ಫೆಕ್ಟ್ ಆಗಿ ಇರ್ತಾ ಇದ್ಲು ಅದರ. ಆದ್ರೆ ಆದಾಮ್ ಹೆಂಗ ಆಗ್ಬಿಡ್ತಾ ಇವಾಗ, ಅವನೇನ್ ಆಗ್ಬಿಡ್ತಾರೆ ಇವಾಗ, ಇವಾಗ ಪಾಪಿ ಆಗ್ಬಿಟ್ಟು ಅವನೇನ್ ಆಗ್ತಿತ್ತು ಎಲ್ಲ ಡಿಫಿಷಿಯನ್ಸಿ ಬಂದ್ಬಿಡೋದು. ಇವಾಗ ಇವ್ರಿಗೆ ನಾವು ಮಗು ಹುಟ್ಟಿದ್ರೆ ಹೆಂಗ್ ಹುಡ್ತಾ ಇತ್ತು, ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಇಂಪರ್ಫೆಕ್ಟ್ ಆಗಿ ಹುಟ್ಟೋದು. ಯಾಕಂದ್ರೆ ಜೀವಾಂಶ ಅಲ್ಲಿಂದ ಬರ್ತಾ ಇತ್ತು ತಂದೆ. ನಾವು ತಾಯಿನ ಎಷ್ಟೇ ಪೌಷ್ಟಿಕಾಂಶ ಕೊಟ್ಟರು ಸರಿ, ಈ ಲೈಫ್ ಅಂತ ಇದೆ ಗೊತ್ತಾ ಅದರ, ಇದನ್ನ ಏನ್ ಮಾಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ, ಇದನ್ನ ಓವರ್ಕಮ್ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದೇ ನೋಡ್ಬೇಕು ಏನ್ ಇಂಪಾರ್ಟೆಂಟ್, ಯಾರಿಂದ ಜೀವ ಬರ್ತಾರೋ ಅದೇನಂತ ಇವಾಗ ಅದು ಇಂಪಾರ್ಟೆಂಟ್ ಅಲ್ಲ. ಪೌಷ್ಟಿಕಾಂಶ ಏನಿಲ್ಲ ಅಂತದ್ದು ಅಂತದ್ ಏನೂ ಇಲ್ಲ ಅಂತದೆಲ್ಲ ತುಂಬಾ ಒಂದು ಇಂಪಾರ್ಟೆಂಟೇ ಅಲ್ಲ ಅಂದ್ರ. ಅದೇ ಬೇಗ ನೋಚ ಅಂತಿರ್ಲ ಆದಾಮ್ನೆಲ್ಲರೂ ಸಾಯುವ ಪ್ರಕಾರ ಒಬ್ಬ ಮನುಷ್ಯನ ಒಂದು ಏನ್ತಾರೆ ಒಂದು ಅವಿದ್ಯತೆಯಿಂದ ಲೋಕತನೇ ಬಂತು, ಪಾಪ ಬಂತು ಅಂದ್ರ ನಿಷ್ಪರ್ಯ. ಇಲ್ಲಿ ಮೊದಲನೇ ಹಾಗೂ ಎರಡನೇ ಆದಾಮನ ಮತ್ತು ಅವರ ಮದಗಿತಿಯರ ಹೊಂದಿಕೆ ಎಷ್ಟು ಅದ್ಭುತವಾಗಿದೆ. ಜನಾಂಗದ ಮರಣವು ಅವಳ ಮೇಲೆ ವಿಕಲವಾಗಿರದೆ ಸಂಪೂರ್ಣವಾಗಿ ಆದಾಮನ ಮೇಲೆ ನಿರ್ಭಯವಾಗಿರುವುದರೂ ಆಕೆಯು ಅದರ ಮರಣದಲ್ಲಿ ಪಾಲುದಾರನಾಗಿದ್ದಾಳೆ. ಇದೇ ರೀತಿ ವಿಮೋಚನೆಗೊಂಡ ಸಂತಾನದ
ಪುನಃಸ್ಥಾಪಿತ ಜೀವಿತವು ಕ್ರಿಸ್ತನ ಮೊದಲ ಗೀತೆಯ ಮೇಲೆ ಹೇಗೋ ನಿರ್ಭಯವಾಗಿಲ್ಲ. ಆದರೆ ದೇವರ ಕೃಪೆಯಿಂದ ಆತನ ವಧುವು ಕಳೆದು ಹೋದುದನ್ನು ಪುನಃಸ್ಥಾಪಿಸುವಲ್ಲಿ ಪಾಲುದಾರರಾಗುತ್ತಾಳೆ. ಎಲ್ಲವೂ ವಿಮೋಚಕನ ಯೇಸುವಿನ ಮೇಲೆ ನಿರ್ಭಯಗೊಂಡಿದೆ. ನೋಡಿದ್ರೆ ಹರಿಯೋಣ ವಿಗ್ರಹ ಹೇಳ್ತಾರೆ ಈ ತರ ಒಂದು ಲೆಕ್ಕ ಹಾಕೊಂಡ್ರೆ ಎಲ್ಲಾ ಡಿಪೆಂಡ್ ಆಗಿದ್ದು ಯಾರ ಮೇಲೆ ಅಂದ್ರೆ ಆದಾಮ್ ಮೇಲೆ. ಅದರ ಆದಾಮಿನ ಒಂದು ಹೆಂಡತಿಯಾಗಿರುತ್ತ ಏವಳ ಮೇಲೆ ಏನೇ ಆಗಿಲ್ಲ, ಏನು ಡಿಪೆಂಡ್ ಆಗಿಲ್ಲ ಅವಳಿಗೆ. ಏನು ಆದಾಮ್ಗೆ ಒಂದು ಒಳ್ಳೆ ಸಂಗಾತಿ ಇಲ್ಲ ಅಂತ ಹೇಳ್ಬಿಡ್ತು ದೇವರು. ಸಂಗಾತಿನ ಕೊಟ್ರೆ ಅಷ್ಟೇ ಹೊರತು ಎಲ್ಲಾ ಯಾರ ಮೇಲೆ ಮಾತ್ರ ನಿರ್ಭರವಾಗಿತ್ತು ಅಂದ್ರೆ ಆದಾಮ್ ಮೇಲೆ. ಅಂದ್ರೆ ಏವಾಳ್ಗೇನಿಲ್ಲ, ಹಾಗೆ ಏವಾಳ್ಗದಕ್ಕೆ ಸಂಬಂಧನೇ ಇಲ್ಲ. ಅಂದ್ರೆ ಆದಾಮೆ ಮೇನ್ ಅಂದ್ರ ಇದೇ ಪ್ರಕಾರ ತಗೊಂಡ ಅಂದ್ರೆ ಏನ್ರಿ ಇವಾಗ ಯೇಸು ಕ್ರಿಸ್ತು ಮತ್ತೆ ಯಾರೋ ಮೊದಲ ಗಿತ್ತಿ ನೋಡ, ಎರಡನೇ ಆದಾಮ್ ಮತ್ತೆ ಎರಡನೇ ಏವಾಳ್. ಇದ್ರಲ್ಲಿ ಯಾರು ಇಂಪಾರ್ಟೆಂಟ್ ನೋಡಿದ್ರೆ ಏವಾಳ್ ಇಂಪಾರ್ಟೆಂಟ್ ಅಲ್ಲ, ಯಾರು ಇಂಪಾರ್ಟೆಂಟ್? ಆದಾಮ್ ಇಂಪಾರ್ಟೆಂಟ್. ಅಂದ್ರೆ ಸಮಸ್ತವನ್ನು ಸರಿ ಮಾಡೋದಕ್ಕೆ ಯಾರು ಮಾತ್ರ ಮೇನ್? ಕ್ರಿಸ್ತನ ಒಂದು ಎಲ್ಲಾ ಆಳ್ವಿಕೆಯಲ್ಲಿ ಎಲ್ಲವನ್ನ ಸರಿ ಮಾಡೋದಕ್ಕೆ ಯಾರು ಮಾತ್ರ ಮೇನ್ ಬೇಕೋ? ಯೇಸು ಕ್ರಿಸ್ತ ಇದ್ರೆ ಸಾಕು, ಏವಾಳ್ ಬೇಕೇ ಆಗಿಲ್ಲ. ಕರೆಕ್ಟ್. ಇವಾಗ ಇವಾಗ ವಿಮೋಚನೆ ಮಾಡೋದಕ್ಕೆ ಯಾರ ಜೀವ ಬೇಕಾಗಿತ್ತು? ಯೇಸು ಕ್ರಿಸ್ತ ಜೀವ. ಅದರ ಓ ಸಭೆ ಕೊಡ್ಲಿ ಜೀವ ಅಂತ ನೆನೆಸರಿ ಇದೆಯಾ? ಅದೊಂದು ಗ್ರೇಸ್, ಅದೇ ಒಂದು ಅಡಿಷನಲ್ ಕೃಪೆ. ಅದರ ಯಾಕೆ ನಮ್ಗೆ ನಮ್ದು ಎಷ್ಟೇ ಒಂದು ರಕ್ತ ಸುರಿದ್ರು ಸರಿ ಯೇಸು ಕ್ರಿಸ್ತನ ರಕ್ತಕ್ಕೆ ಮಾಡೋಕೆ ಸಾಧ್ಯ ಇಲ್ಲ, ಈಕ್ರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ತರ ಲೆಕ್ಕ ಹಾಕೊಂಡ್ರೆ ಕ್ರಿಸ್ತನ ಆಳ್ವಿಕೆಯಲ್ಲಿ ಯಾರ ಆಳ್ವಿಕೆ ಇಂಪಾರ್ಟೆಂಟ್? ಕ್ರೈಸ್ಟ್ ಆಳ್ವಿಕೆನೇ ಇಂಪಾರ್ಟೆಂಟ್. ಏವಾಳ್ಬೇಕು ಏವಾಳ್ಬೇಕು ಅಂತಂದ್ರೆ ಏವಾಳಿದ್ರೆ ಏನೋ ಆ ಆದಾಮ್ ಪಾಪ ಬಿಟ್ರು, ಅವ್ರ ಬುದ್ಧಿ ಇಲ್ಲ ಬಿಟ್ರಿ. ಈ ಆದಾಮ್ ಮಿಸ್ಟೇಕ್ ಮಾಡಲ್ಲ ಅಲ್ವರ. ಈ ಏವಾಳ್ ಇಲ್ಲಿ ಸರಿ ಇಲ್ದಿರೋ ಸರಿ, ದೇವ್ರು ಕರೆಕ್ಟ್ ಆಗಿರೋ ಏವಾಳ ಕೊಡ್ತಂದ್ ಯಾರು ವಿಶ್ವಾಸ ಇದೆ? ಈ ಆದಾಮ್ ವಿಶ್ವಾಸ ಇದೆ. ಕರೆಕ್ಟ್. ಆ ಆದಾಮ್ ವಿಶ್ವಾಸ ಇರಲ್ಲ, ಅಯ್ಯೋ ಇವ್ಳು ಬಿಟ್ರೆ ಗತಿಲ್ವಲ್ಲ ಅಂತ ಏನ್ ಮಾಡ್ದ, ಅವಳ ಸಾಹಿತ್ಯ ಅಂದ್ರೆ ಜೊತೆಗೆ ನಾನು ಸಾಹಿತ್ಯ ಅಂದ್ರು. ಈ ಆದಾಮ ಹಂಗಲ್ಲ. ಅಂದ್ರೆ ಯಾರು ಇಂಪಾರ್ಟೆಂಟ್? ಕ್ರೈಸ್ಟ್. ಕ್ರೈಸ್ಟೇ ಇಂಪಾರ್ಟೆಂಟ್ ಅಲ್ದ್ರ. ಅದಕ್ಕೆ ನೋಡ್ಬೇಕಂದ್ರೆ ಆದಾಮ್ ಹೆಂಗ್ ಇಂಪಾರ್ಟೆಂಟ್ ಏನೋ, ಈ ಲೋಕಕ್ಕೆಲ್ಲ ಆಶೀರ್ವಾದ ತರಕ್ಕೆ, ಲೋಕಕ್ಕೆಲ್ಲರಿಗೂ ಒಂದು ಸಮಸ್ತವನ್ನು ಸರಿ ಮಾಡೋದಕ್ಕೆ ಆದಾಮ ಎರಡನೇ ಆದಾಮ ಅಂತ ಕ್ರೈಸ್ಟ್ ಮಾತ್ರ ಏನ್ರಿ ಸಾಕು? ಅದರ ಏವಾಳ್ದು ಏನಂತಾರೆ ಅದೆಲ್ಲ ಕಾರ್ಯ ಬಂದ್ಬಿಟ್ಟು ಅವಶ್ಯಕತೆನೇ ಇಲ್ಲ. ಅದರ ನೆಕ್ಸ್ಟ್ ಆಗಿರೋ ಬುದ್ಧ ಕುಲಶಿತನಾಗಿದ್ದು ಆತನ ಪೀಳಿಗೆಯವರಲ್ಲಿ ಯಾರು ಈ ಮಾಲಿನ್ಯದಿಂದ ಮುಕ್ತರಾಗಿರಲು ಸಾಧ್ಯವಿಲ್ಲ, ಅಶುದ್ಧದಿಂದ ಶುದ್ಧ ಉಂಟಾದಿತೆ ಎಂದಿಗೂ ಇಲ್ಲ. ಇಲ್ಲಿ ಉಲ್ಲೇಖಿಸಿರುವ ಮಾತುಗಳು ಪುರುಷನಿಗೆ ಅನ್ವಯಿಸಲಾಗಿದೆಯೇ ಹೊರತು ಸ್ತ್ರೀಗಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಶುದ್ಧವಾದ ನೀರಿನ ಬುಗ್ಗೆಯಿಂದ ಬರುವ ಮತ್ತು ಹೋಗುವ ಯಾರು ಶುದ್ಧರಾಗಿರಲು ಸಾಧ್ಯವಿಲ್ಲ. ಆದುದರಿಂದ ನೀತಿವಂತರೂ ಇಲ್ಲ, ಒಬ್ಬನಾದರೂ ಇಲ್ಲ, ಯಾರು ತನ್ನ ಸ್ವಂತ ಪ್ರಾಣವನ್ನು ಬಿಡಿಸಿಕೊಳ್ಳಲಾರರು. ಆದರೆ ಯಾವನಾದರೂ ತನ್ನ ಸಹೋದರನ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡಿನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ಬಿಡಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ ಅಂತ ನಿಶ್ಚಲವೆಂದು ಬಿಟ್ಟು ಬಿಡಬೇಕು. ನೋಡ್ರ ಅಲ್ಲಿ ನೋಡ್ಬೇಕ್ರೆ ಯೋಬಲ್ ಹೇಳ್ತಾರೆ ವಚನ, ಅಶುದ್ಧತನದಿಂದ ಶುದ್ಧತನವನ್ನು ಯಾರು ತರಲಾರರು ಅಂತ. ಅದನ್ನ ಯಾರಿಗೆ ಅನ್ವಯಿಸ್ತಾರೆ ಅಂತಂದ್ರೆ ಅದು ಸ್ತ್ರೀಗಳಿಗೆ ಅನ್ವಯಿಸೋದು. ಅದು ಯಾರಿಗೆ ಅನ್ವಯಿಸೋದು? ಪುರುಷರಿಗೆ ಅನ್ವಯಿಸೋದು. ಅದೇ ನೋಡ್ಬೇಕು ಹೇಳ್ತಲ್ಲ, ನೀತಿವಂತನು ಒಬ್ಬನು ಇಲ್ಲ, ನೀತಿವಂತಳು ಒಬ್ಬಳು ಇಲ್ಲ ಅಂತ ಹೇಳ್ತದ. ನೀತಿವಂತನು ಅಂತ ಏನ್ ಮಾಡೋದು ಹೇಳೋದು ಅಲ್ಲ. ಅದೇ ಇನ್ನೊಂದು ವಚನ ಗೊತ್ತಲ್ಲ ಏನಂತಾನೆ, ಯಾವನಾದರೂ ದೇವರ ಹತ್ರ ತನ್ನ ಸಹೋದರನಿಗಾಗಿ ಅವನು ಮರಣ ನೋಡಿದ ರೀತಿಯಲ್ಲಿ ಈಡ್ಕೊಡಕ್ಕೆ ಸಾಧ್ಯನಾ ನೋಡ್ಬೇಕಾದ್ರೆ ಸಹೋದರ ಅಂತ ಹೇಳ್ತಾರೆ ಹೊರತು ಸಹೋದರಿ ಅಂತ ಹೇಳ್ಮಾಡಕ್ ಹೋಗಲ್ಲ. ಯಾಕಂದ್ರೆ ಲೈಫೇ ಯಾರಿಂದ ಅವ್ರಿಗೆ ಡಿಪೆಂಡ್ ಆಗೋದು? ಒಂದು ಪುರುಷನ ಮೇಲೆ ಆಡ್ತಾ ಇರ್ತಾರ. ಅದೇ ನೋಡ್ಬೇಕಾದ್ರೆ ಏನ್ರಿ ಈ ವಚನ ಯಾರಿಗೆ ಅಪ್ಲೈ ಆಗೋದು ಅಂದ್ರೆ ಗಂಡಸರಿಗೆ ಅಂದ್ರ ಏನಂದ್ರೆ ಪುರುಷರಿಗೆ. ಅಂದ್ರ ಒಂದು ಅಶುದ್ಧವಾದಂತ ಪುರುಷನಿಂದ ಶುದ್ಧವಾದ ಪುರುಷನ ಶುದ್ಧವಾದ ಒಂದು ಜನರೇಷನ್ ತರೋದಕ್ಕೆ ಯಾರ ಕೈಲಿ ಸಾಧ್ಯ ಅಂದ್ರೆ ಯಾರ ಕೈಲಿ ಸಾಧ್ಯನೇ ಇಲ್ಲ. ಇದು ಯಾರಿಗೆ ಅನ್ವಯಿಸೋದು? ಲೈಫ್ ಗಿವರ್ ಆಗಿರೋಂತ ಒಂದು ಫಾದರ್ಗೆ ಏನಾಗ್ತಿದ್ದೋ ಅಪ್ಲೈ ಆಗ್ತಾ ಬರ್ತದೆ, ತಂದೆಗಳಿಗೆ ಅಪ್ಲೈ ಆಗ್ತಾ ಬರ್ತದೆ, ಸ್ತ್ರೀಗಳಿಗೆ ಏನಾಗಿದ್ದೋ ಇದು ಅನ್ವಯಿಸೋದಿಲ್ಲ. ಅದ್ರ ಎಷ್ಟು ಬ್ಯೂಟಿ ಎಷ್ಟು ಬ್ಯೂಟಿಫುಲ್ ಪ್ರೂಫ್ ಕೊಟ್ಟಾರೆ ಎಲ್ಲರ ಬಿಡ್ತಾರೆ ಸಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ನೋಡೋಣ. ನಮ್ಮಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ತಾಯಿಯ ಮನಸ್ಸು ಆಕೆಯ ಮಗಳ ಗುಣಲಕ್ಷಣಗಳ ಮೇಲೆ ಪ್ರವೃತ್ತಿಯ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಮಾನಸಿಕ ಮತ್ತು ದೈಹಿಕವಾದ ಕೆಲವೊಂದು ಜನನದ ಗುರುತುಗಳಿರುವ ಸಂದರ್ಭಗಳು ಅನೇಕವಿದೆ. ಪೂರ್ಣವಾಗಿ ಅಥವಾ ಸಮರ್ಪಕವಾದ ಜೀವಕಣದಿಂದ ಪಡೆದು ಬಂದ ಸಮರ್ಪಕವಾದ ಭ್ರೂಣವು ತಾಯಿಯ ಕೆಟ್ಟ ಮನಸ್ಸಿನ ಕಾರಣ ಎಷ್ಟರ ಮಟ್ಟಿಗೆ ಹಾನಿಗೊಳಬಹುದು ಎಂಬುದನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾನವ ಜಾತಿಯವರು ನಿರ್ಣಯಿಸಲು ಸಾಧ್ಯವಿಲ್ಲ. ಏಕೆಂದರೆ ಈ ದೆಸೆಯಲ್ಲಿ ಬೇಕಾದ ರುಜುವಾತುಗಳನ್ನು ಕಂಡುಕೊಳ್ಳುವ ಅವಕಾಶಗಳು ನಮಗಿರುವುದಿಲ್ಲ. ಈ ಪ್ರಸ್ತಾಪವನ್ನು
ನಿರ್ಧರಿಸುವ ಬಗ್ಗೆ ವಾದಿಸುವ ಅಗತ್ಯವೂ ನಮಗಿಲ್ಲ. ಏಕೆಂದರೆ ಮಾನವನಾದ ಕ್ರಿಸ್ತನು ಇಂಥ ಪರಿಸ್ಥಿತಿಯಲ್ಲಿ ಜನಿಸಲಿಲ್ಲ. ದೇವರ ವಾಕ್ಯಗಳು ಸ್ಪಷ್ಟವಾಗಿ ಹೇಳುವಂತೆ ದೈವಾಶೀರ್ವಾದ ದೇವರ ದಯೆ ಹೊಂದಿದ ಪವಿತ್ರ ಸ್ತ್ರೀಯಾದ ಮರಿಯಳನ್ನು ತನ್ನ ತಾಯಿಯಾಗಿ ಆಯ್ಕೆ ಮಾಡಿಕೊಂಡನು. ಮರಿಯಳಲ್ಲಿ ಸಂಪೂರ್ಣವಾದ ವಿಶ್ವಾಸವಿತ್ತು. ಕರ್ತನಾದ ದೇವರ ಸಾಧನಗಳು ಆಕೆ ಪೂರ್ಣವಾದ ಒಪ್ಪಿಗೆ ಮತ್ತು ಸಂತೋಷವಿತ್ತು. ಯೋಸೆಫರಿಂದಾಗಲಿ ಪ್ರಪಂಚದವರಿಂದಾಗಲಿ ಬರಬಹುದಾದ ಯಾವುದೇ ಹವಹೇಳನಕ್ಕೆ ಆಕೆ ಅಂಜದೆ ಆಕೆಯು ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂದು ದೇವರನ್ನು ಕೊಂಡಾಡುವಳಾಗಿದ್ದಾಳೆ. ಹೀಗಾಗಿ ನಾವು ಯೇಸುವಿನ ತಾಯಿಯ ಮನಸ್ಸು ಆತನ ಬೆಳವಣಿಗೆಯನ್ನು ವಿರೋಧಿಸದೆ ಸಮರ್ಪಕವಾದ ಫಲಿತಾಂಶಕ್ಕಾಗಿ ಸಹಕರಿಸಿತ್ತು ಎಂದು ಗ್ರಹಿಸಬಹುದು. ಈ ಪ್ಯಾರಾಗ್ರಾಫ್ ಹೇಳಿದ್ರೆ ಒಬ್ಬ ತಾಯಿ ವೀಕ್ ಆಗಿದ್ರೆ ಏನ್ ಬರ್ತಾರೆ ಮಗುವಿಗೆ ಅಂದ್ರೆ ಒಂದು ನರಿಶ್ಮೆಂಟ್ ಬರ್ತದೆ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಬರೀ ನರಿಶ್ಮೆಂಟ್ ಮಾತ್ರ, ಒಂದು ಪೌಷ್ಟಿಕಾಂಶ ಮಾತ್ರ ಬರ್ತಾರೆ ಹೆಂಗೆ ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ಅದೇನ್ ಕೊಡ್ತಾರೆ ಅಂದ್ರೆ ಇವಾಗ ತಾಯಿ ಯಾವ ರೀತಿ ಒಂದು ಗರ್ಭದಲ್ಲಿ ಇರ್ತಾರ, ತಾಯಿ ಒಂದು ಗರ್ಭಿಣಿ ಆಗ್ತಾರ ಗೊತ್ತಾ, ಆ ಟೈಮಿಂದಾನೇ ಮಗುದು ಕ್ಯಾರೆಕ್ಟರ್ ಆಗ್ತದ ಅಲ್ಲೇ ಅಲ್ಲಿ ಡಿಟರ್ಮೈನ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಇವಾಗ ತಾಯಿ ಬರೀ ಕೆಟ್ಟದೇ ಆಲೋಚನೆ ಮಾಡಿ ಕೆಟ್ಟತನನೇ ಬಿಹೇವ್ ಮಾಡ್ತಾ ಇದ್ರೆ ಇದೆಲ್ಲ ಇಂಪ್ರೆಷನ್ ಯಾರ ಮೇಲೆ ಬೀಳ್ತಾರೆ? ಮಗು ಯಾರ ಮೇಲೆ ಬೀಳ್ತಾರೆ? ಮಗುದ ಮನಸ್ಸಿನ ಬಿಡ್ತಾರೆ. ಕರೆಕ್ಟ್ ಹೇಳ್ತಿರ್ತಾನೆ, ಮಗು ಜೀವನ ಬಿಡ್ತಾರ? ಇಲ್ಲ, ಜೀವನಕ್ಕೆ ಏನಾಗೋದಿಲ್ಲ, ಜೀವನಕ್ಕೆ ಏನೇ ತೊಂದರೆ ಆಗೋದಿಲ್ಲ. ಏನಕ್ಕೆ ತೊಂದರೆ ಆಗದ ಆದ್ರೆ ಅದು ಕ್ಯಾರೆಕ್ಟರ್, ಅದು ಗುಣಲಕ್ಷಣಗಳು, ಅದ್ ನಡವಳಿಕೆಗಳು, ಅದು ಕೆಟ್ಟದ್ದಲ್ಲಿ ಎಂತರ ಈಡು ಬಿಡೋದಿಕ್ಕೆ ಏನ್ ಕಾರಣ? ಇವ್ರ ಮನ್ಸೆ ಕಾರಣ. ಅದೇ ನೋಡ್ಬೇಕಾದ್ರೆ ಏನ್ರೀ, ಏನ್ರೀ ತಾಯಿ ಮನ್ಸನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡ್ರೆ ಯಾರ ಜವಾಬ್ದಾರಿ? ತಾಯಿ ಜವಾಬ್ದಾರಿ. ಯಾವಾಗ ಏನಾಗ್ತದೆ ಮಗು ಏನಾಗುತ್ತೆ ಇವಾಗ ಚೆನ್ನಾಗಿರ್ತದೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಅದು ಬ್ಯೂಟಿಫುಲ್ ಎಕ್ಸಾಂಪಲ್. ಲಾಸ್ಟ್ ನಾವು ಇನ್ನೊಂದು ವಾಲ್ಯೂಮ್ ನಲ್ಲಿ ಓದ್ತಾ ಇರ್ಬೇಕಾದ್ರೆ ನೋಡಿದ್ರಲ್ಲ ಅದ್ರ ಕುದುರೆದ ಎಕ್ಸಾಂಪಲ್ ಕೊಡ್ತಾ ಇರ್ಬೇಕು ರಸಲು. ಅದ್ರ ಕುದುರೆ ರೇಸ್ ಅಲ್ಲಿ ಈ ರೇಸ್ ಕುದುರೆಗಳನ್ನ ಬ್ರೀಡ್ ಮಾಡ್ಬೇಕಾದ್ರೆ ಹೆಂಗ್ ಬ್ರೀಡಿಂಗ್ ಮಾಡ್ತಾ ಅಂತಂದ್ರೆ ಹೆಣ್ಣು ಕುದುರೆ ಅದು ರೇಸ್ ಇದಲ್ಲೇ ಬೆಳೆಸ್ಬಿಡ್ತಾರಂತೆ ಆ ಮೈಂಡ್ ಅಲ್ಲಿ. ಅದೇ ಇದಲ್ಲಿ ಕನ್ಸೀವ್ ಆದವಾಗ ಆ ಮಗು ಬೆಳೆಯಂತ ಕುದುರೆ ಕೂಡ ಏನಂತ ಅದಲ್ಲೇ ಆ ಒಂದು ಕುದುರೆದು ಆ ರೇಸ್ ಅಲ್ಲಿ ಓಡೋದು ಇದರಲ್ಲಿ ಏನಂತ ಚಲನದಲ್ಲಿ ಬರ್ತಂತೆ ಆ ಒಂದು ಮೂಮೆಂಟ್ ಊಟ ಅಂತ ಕುದುರೆ ಹೆಂಗಿರ್ತದೆ ಅಂದ್ರೆ ಒಳ್ಳೆ ರೇಸ್ ಕುದುರೆ ಏನಂತಂತಲ್ಲೇ ಅದು ಉತ್ತರ ಅದೇ. ಒಂದು ರೇಸ್ ಕುದುರೆಗೆ ಹೆಚ್ಚು ಕಮ್ಮಿ ಎಷ್ಟು, ಒಂದು ರೇಸ್ ಕುದುರೆಗೆ 50-60 ಲಕ್ಷ ಅಂತ ಒಂದು ಕುದುರೆಗೆ ಬೆಲೆ, ಇಮ್ಯಾಜಿನ್ ಮಾಡ್ರಿ ಅದರ ಯಾಕಂದ್ರೆ ಅಷ್ಟೊಂದೇ ಅಂತ ಎಕ್ಸ್ಪೆನ್ಸಿವ್ ಅಂತೆ. ಆ ರೀತಿ ಏನ್ರಿ ಒಂದು ಮಗು ಒಂದು ಬೆಳವಣಿಗೆ ಎಲ್ಲ ಡಿಪೆಂಡ್ ಆಗ್ತದೆ ತಾಯಿ ಗರ್ಭದಲ್ಲಿ ಏನಾಗ್ಬಿಡ್ತಾರೆ ಅಲ್ಲಿ ಡಿಪೆಂಡ್ ಆಗ್ಬಿಡ್ತದೆ. ಅದ್ರ ಅದೇ ನೋಡ್ಬೇಕಾದ್ರೆ ಅದ್ ಏನ್ ಮಾತು ತಗೋತಾರೆ ಬರೀ ಗುಣಗಳು ಮಾತ್ರ ಅಂತ ಅದು. ಇದೇ ತರ ಎಕ್ಸಾಂಪಲ್ ತೊಗೊಂಡ್ರೆ ಕ್ರೈಸ್ಟ್ ಅದ ಇವಾಗ ಕ್ರೈಸ್ಟ್ ಕನ್ಸೀವ್ ಆದವಾಗ ಮರಿಯಲ್ ಗರ್ಭದಲ್ಲಿ ಏನಾಗಿ ಕನ್ಸೀವ್ ಆಗಿದ್ದು ಅಂದ್ರೆ ಅವ್ರ ಜೀವನದಲ್ಲಿ ಏನೋ ಒಂದು ತೊಂದರೆ ಬಂತ ಅಂದ್ರೆ ಇಲ್ಲ, ಏನ್ ಮಾತ್ರ ಬಂದಿದ್ದು ಅವ್ರ ತಾಯಿ ಏನ್ ಬಂತಿವಾಗ ಪೌಷ್ಟಿಕ ಒಂದು ಅಂಶಗಳು ಬಂತು. ಆದ್ರೆ ಏನ್ ಬಂದಿರ್ಬೇಕು ಅವ್ರ ತಾಯಿಯಿಂದ ಅನೇಕ ಒಂದು ಆಲೋಚನೆಗಳು, ಅವ್ರ ಗುಣ ಮೇಲೆ ಅನೇಕ ಒಂದು ಪ್ರಭಾವಗಳು ಯಾರಿಂದ ಬೇರಿರ್ಬೇಕು? ಮರಳಿನ ಇರ್ಬೇಕು ಇವ್ರ ಇಂಪ್ರೆಷನ್, ಎಷ್ಟೋ ಕ್ಯಾರೆಕ್ಟರ್ ಇಂಪ್ರೆಷನ್ ಬಂದಿರ್ಬೇಕು. ಅದರ ಅದಕ್ಕೆ ದೇವರು ಮರಳಿನ ಆಯ್ಕೆ ಮಾಡ್ಕೊಳ್ಬೇಕು, ಅವ್ರು ಸೂಪರ್ ಆಗಿ ಒಂದು ವ್ಯವಸ್ಥೆ ಮಾಡಿ ಆಯ್ಕೆ ಮಾಡುತ್ತೆ. ಅದೇ ಒಂದು ಮೂರು ಪಾಯಿಂಟ್ಸ್ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಹೇಳ್ತಾರೆ ಲೂಕ 1:28 ನೋಡಿ, ಲೂಕ 1:28 ನೋಡ್ರ ದೇವರ ದಯವನ್ನು ಹೊಂದಿದವಳೆ ಅಲ್ವರ. ದೇವರು ಒಂದು ಫೇವರ್ ಕೊಟ್ಟವ್ರೆ ಇವನ್ನ ಸೆಲೆಕ್ಟ್ ಮಾಡೋರು ಅಂತಂದ್ರೆ ಸುಮ್ಮನೆ ಸೆಲೆಕ್ಟ್ ಮಾಡಿದಾರ ಇಲ್ಲ, ಅದ್ರ ಇವ್ರ ಮನ್ಸು ಹೆಂಗಿರ್ಬೇಕು ಅಷ್ಟು ಶುದ್ಧವಾಗಿರ್ಬೇಕು, ಇವ್ರ ಆಲೋಚನೆ ಹೆಂಗಿರ್ಬೇಕು ಅಷ್ಟು ಶುದ್ಧವಾಗಿರ್ಬೇಕು, ಅದರ ಹಂಗೆ ಪ್ಯೂರಿಟಿಯಲ್ಲಿ ಇರ್ಬೇಕು. ನೋಡಿ 30 ತೋರಿಸ್ತ ಹಂಗೆ ನೋಡ್ರ ದೇವರ ದಯ ಏನಾಗಿತ್ತು ದೊರಕಿತ್ತು ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಇವನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ದೇವರ ಸ್ಪೆಷಲ್ ಆಗಿರತ್ತ ಒಂದು ಗುಣ ಯಾರನ್ನ ನೋಡಿದ್ರು ಅಂದ್ರೆ ದೇವಳ ನೋಡಿದ್ರು. ಯಾಕಂದ್ರೆ ಯೇಸು ಕ್ರಿಸ್ತನ ಗರ್ಭದಿಂದ ಸರಿಯಾಗಿ ಬಳಸೋದಕ್ಕೆ ಸೂಟೆಲ್ಲ ಸೂಟೆಬಲ್ಲ ಸ್ತ್ರೀ ಯಾರಾಗಿದ್ರು ಮರಿಯಾಳು. ಅದರ ಇನ್ನೊಂದು ವಚನ ಓದಿಂತೀನಿ. ಎರಡನೇ ಪಾಯಿಂಟ್ ಹೇಳ್ತಾರೆ ಮರಿಯಾಳು ಏನಾದ್ರು ವಿಶ್ವಾಸದಲ್ಲಿ ತುಂಬಿದ್ಲು ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಸಂತೋಷ ಉಳ್ಳಲಾಗಿದ್ದು ಅಂತ ಹೇಳ್ತಾರೆ. ಹೆಂಗೆ ವಿಶ್ವಾಸದಲ್ಲಿ ತುಂಬಿದ್ಲು ಅಂತಂದ್ರೆ ಅವಳು ದೇವ್ರು ಬಂದು ಆ ದೂತ ಬಂದು ಇವ್ರಿಗೆ ಹೇಳ್ಬೇಕಾದ್ರೆ ಎಷ್ಟು ಫೇತ್ ಇತ್ತು ಅಂತಂದ್ರೆ ಯೋಸೆಫ್ ಇವನ್ನ ಕೈ ಬಿಡೋಕೆ ಏನಾಗಿದ್ರು ಸಿದ್ಧವಾಗಿದ್ರು ಅಲ್ವರು. ಆದ್ರೆ ದೇವ್ರೇನ್ ಮಾಡ್ತಾರೆ ಒಂದು ಗೈಡೆನ್ಸ್ ಕೊಟ್ಬಿಟ್ಟು ಹೆಂಗೋ ಒಂದು ಹೇಳ್ತಾರೆ ಅದ್ರ. ಆದ್ರೂ ಕೂಡ ಒಂದು ಫೇತ್ ಹೆಂಗಿತ್ತು ನೋಡಿ ಯೋಚನೆ ಮಾಡಿರ್ತೀನಿ ಯಾವ, ಯಾಕಂದ್ರೆ ಆ ಕಲ್ಲ ಕನ್ಯರ ಗರ್ಭವತಿ ಆಗೋದಂದ್ರೆ ಎಷ್ಟು ರಿಸ್ಕ್ ಚೆನ್ನಾಗಿ ಗೊತ್ತಿತ್ತು. ಕಲ್ಲಿನ ಒಳಗೆ ಏನ್ ಮಾಡ್ತಾರೆ ಸೈಸ್ ಹಾಕ್ಬಿಡ್ತಾರೆ. ಆದ್ರೂ ಕೂಡ ಆ ಮನಸ್ಸಲ್ಲಿ ಏನ್ರಿ ಚಂಚಲ ಒಂದು ಇದಿಲ್ಲ ಬುದ್ಧಿ. ಆ ಚಂಚಲ ಬುದ್ಧಿ ಇದ್ದಿದ್ರೆ ದೇವ್ರು ಇವ್ರನ್ನ ಯೂಸ್ ಮಾಡ್ಕೊಂಡಿರೋರ
ಖಂಡಿತ ಏನ್ ಮಾಡಿದ್ರು ಇವ್ರಿಗೆ ಫಿಕ್ಕಲ್ ಮೈಂಡ್ ಇದೆ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಯಾಕಂದ್ರೆ ಯೋ ಭಯ ಏನಪ್ಪ ಹಿಂಗ್ ಮಾಡೋದು ಏ ಹೊಡೆದಾಕ್ಬಿಟ್ರೆ ಏನ್ ಮಾಡೋಣ ಅಂದ್ಬಿಟ್ಟು ಆ ಫಿಯರ್ ಅಲ್ಲಿ ಇರ್ತಾರೆ ನಾವು. ಆದ್ರೆ ಆ ಫೇತ್ ಇರೋದ್ರಿಂದ ದೇವ್ರೇನ್ ಮಾಡಿದ್ರು ಯಾರನ್ನ ಹಾಕ್ಸ್ಬಿಟ್ರು ಮರೆಯೋಣ. ಅಂದ್ರೆ ಯೇಸು ಕ್ರಿಸ್ತನ ಮೈಂಡಿಗೆ ಏನೋಗಿರ್ತಾರಿವಲ್ಲ ಅವೆಲ್ಲ ಇಂಪ್ಯಾಕ್ಟ್ ಬಿದ್ದಿರ್ತಾರೆ. ಅಂದ್ರೆ ಏನಂದ್ರೆ ಆ ದೇವರಲ್ಲಿ ಭಯ ಭಕ್ತಿ ಏನ್ ಬಾಳ ಅಂತ ಒಂದು ಗುಣ, ಅದರ ಆ ವಿಶ್ವಾಸದಲ್ಲಿರೋಂತ ಒಂದು ಮನೋಭಾವ, ಅದರ ಆಮೇಲೆ ಸಂತೋಷದ ಒಂದು ಗುಣ, ಎಷ್ಟೇ ಕಷ್ಟದಲ್ಲಿ ಸಂತೋಷದಲ್ಲಿ ಇರಲಿ ಅಂದ್ಬಿಟ್ಟು ಎಲ್ಲರೂ ನೋಡಿ ಅದೇ ಹೇಳ್ತಾರೆ ವಚನ. ಲೂಕ 1:45 ಲೂಕ 1:45 ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದನು. ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನೋಡ್ರ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ನೋಡ್ರ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ. ಈಗ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ನೋಡ್ರ ಧನ್ಯಳು ಅಂತ ಹೊಗಳ್ತಾರೆ, ಸ್ವಲ್ಪ ಪರಿಶುದ್ಧಳು ಅಂತ ಹೇಳ್ಕೊಟ್ಟಿಲ್ಲ. ಅದರ ಏನ್ ನೋಡಿ ಅಂತಾರ ಏನ್ ಫೇತ್ ನೋಡಿರ್ತೀರಿ, ದೇವ್ರ ತಪ್ಪ ಬಂದ್ರೆ ತಕ್ಷಣ ಅವ್ರಿಗೆ ಭಯ ಪಟ್ಕೊಂಡು ಗಾಬರಿ ಪಟ್ಕೊಂಡ್ಬಿಟ್ಟು ಅಯ್ಯೋ ಏನಪ್ಪ ಹಿಂಗ ಅನ್ಬಿಟ್ಟೆ ಎಲ್ಲ ನನ್ ಕಲ್ಲು ಹೊಡಿತಾರೆ ಏನ್ ಮಾಡ್ತಾರೆ ಏನ್ ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ ಹಂಗಿರಲ್ಲ ಅಂತ ಸಂತೋಷ ಪಡ್ತಾರೆ. ಅದರ ಆ ತರ ಒಂದು ಆಟಿಟ್ಯೂಡ್ ಹೆಂಗಿತ್ತಂತೆ ದೇವ್ರಿಗೆ ರಿಸ್ಕ್ ತಗೊಂಡಂತ ಮನ್ಸಿ ಆಗಿತ್ತು ಮರೆಯಲ್ಲಿತ್ತು. ಸೊ ಏನಾಗಿರ್ಬೇಕು ಈ ಕ್ಯಾರೆಕ್ಟರ್ ಎಲ್ಲ ಯಾರ ಮೇಲೆ ಇನ್ಫ್ಯೂಸ್ ಆಗಿರ್ಬೇಕು, ಕ್ರೈಸ್ಟ್ ಮೇಲೆ ಇನ್ಫ್ಯೂಸ್ ಆಗಿರ್ಬೇಕು. ಅಂದ್ರೆ ಲೈಫ್ಗೆ ಏನಾಗದಿಕ್ಕೆ ತೊಂದರೆನೇ ಇಲ್ಲ, ಲೈಫ್ಗೆ ಏನು ಹೆಚ್ಚು ಕಮ್ಮಿ ಆಗೋದಿಕ್ಕೆ ಇಲ್ಲ, ಸಾಧ್ಯತೆನೇ ಇಲ್ಲ. ಅದಕ್ಕೆ ನಾನು ನಿಷ್ಪ್ರಯೋಗ ಹೊಂದಿದ್ದೀನಿ. ಇದನ್ನು ಅನುಸರಿಸಿ ನಂತರದಲ್ಲಿ ಒಬ್ಬ ಅಸಂಪೂರ್ಣನಾದ ದೋಷಿಯಾದ ಆದರೆ ಒಳ್ಳೆಯ ಚಿತ್ತವುಳ್ಳ ತಾಯಿಗೆ ಸಮರ್ಪಕನಾದ ವ್ಯಕ್ತಿಯ ಉತ್ಪಾದನೆಗೆ ಇರುವ ಒಂದೇ ಒಂದು ತಡೆ ಎಂದರೆ ಸಮರ್ಪಕವಾದ ವಿದ್ಯಾವುಳ್ಳ ಸಮರ್ಪಕನಾದ ತಂದೆಯ ಕೊರತೆ. ದೇವರ ವಾಕ್ಯದ ಬೋಧನೆಗಳಲ್ಲಿನ ಏಕರೂಪತೆಯು ಯೇಸುವಿನ ಜೀವಿತದಲ್ಲಿ ಸರ್ವ ಸಂಪೂರ್ಣವಾದ ಒಂದು ಜೀವಿತವು ಆದಮನ ಬುದ್ಧಿಯ ಉಂಟಾದದಲ್ಲ. ಪೂರ್ವ ಪ್ರಸ್ತುತ ಸ್ಥಿತಿಯಿಂದ ಮಾನವ ಪೂರ್ವ ಸ್ಥಿತಿಗೆ ದೇವರ ಶಕ್ತಿಯ ಮೂಲಕ ವರ್ಗಾಯಿಸಲ್ಪಟ್ಟು ಅಸಮರ್ಪಕಳಾದ ತಾಯಿಯ ಮೂಲಕ ಪವಿತ್ರವಾದ ಪವಿತ್ರವು ಸರ್ವ ಸಂಪೂರ್ಣವೂ ಆದ ಶಿಶುವೊಂದರ ಜನನವು ಸಾಧ್ಯವಾಯಿತು. ಆ ರೀತಿಯಾಗಿ ಆ ಯೇಸುವು ಮಾನಸಿಕವಾಗಿಯಾಗಲಿ ನೈತಿಕ ಸಮಸ್ತ ಜನಾಂಗದೊಡನೆ ಪುರುಷಿತತೆಯಲ್ಲಿ ಪಾಲುದಾರರಾಗಿರುವ ಸಂಪೂರ್ಣವಾಗಿ ಸಮಂಜಸವಾಗಿತ್ತು. ನಾವು ಈಗಾಗಲೇ ನೋಡಿದಂತೆ ಇದು ದೇವರ ವಾಕ್ಯಕ್ಕನುಸಾರವಾಗಿರುವುದು ಮಾತ್ರವಲ್ಲ, ಇತ್ತೀಚಿನ ವೈಜ್ಞಾನಿಕ ಪರಿಶೋಧನೆ ಮತ್ತು ಅನುಮಾನಗಳಿಗೆ ಅನುಸಾರವಾಗಿಯೇ ಇದೆ. ಇವಾಗ ಈ ತರ ಕಾನ್ಸೆಪ್ಟ್ ನೋಡೋದಾದ್ರೆ ಯೇಸು ಕ್ರಿಸ್ತನ ಒಂದು ಪರಿಶುದ್ಧವಾದ ಜನ್ಮಕ್ಕೆ ಏನ್ ಮಾತ್ರ ಒಂದು ಪ್ರಾಬ್ಲಮ್ ಅಂತಂದ್ರೆ ತಾಯಿದೇನು ಪ್ರಾಬ್ಲಮ್ ಇಲ್ಲ. ಯಾವ ತಾಯಿ ಸಿಕ್ಬಿಟ್ರು ಅದು ಹೆಂಗ್ ಸಿಕ್ಕಿದ್ರೆ ಒಂದು ಒಳ್ಳೆ ಒಂದು ಪೌಷ್ಟಿಕಾಂಶ ಕೊಡೋದಕ್ಕೆ ಒಂದು ಸೂಟೇಬಲ್ ಆಗಿರೋಂತ ಒಂದು ಮೆಂಟಲ್ ಆಟಿಟ್ಯೂಡ್ ಇಲ್ಲ ಅಂತ ತಾಯಿ ಸಿಕ್ಕಿದಾಯ್ತು. ಅಂದ್ರೆ ಏನ್ ಬೇಕು, ಇವಾಗ ಪರ್ಫೆಕ್ಟ್ ಜೀವ ಕೊಡೋಂತ ಒಬ್ಬ ತಂದೆ ಬೇಕು. ಇದನ್ನ ಏನ್ ಮಾಡೋದು ದೇವರು, ದೇವರಿದ್ನ ಏರ್ಪಾಡ್ ಮಾಡೋದು. ಹೆಂಗೆ ಏರ್ಪಾಡ್ ಮಾಡೋದಂದ್ರೆ ಯೇಸು ಕ್ರಿಸ್ತನ ಏನ್ ಮಾಡೋದಂದ್ರೆ ಈ ಒಂದು ಜೀವಾಂಶ ತರ ಮಾಡಿ ಒಂದು ಮರಿಯಾಳ ಗರ್ಭದಲ್ಲಿ ಮಾಡೋದು, ಇದನ್ನ ಇನ್ಫ್ಯೂಸ್ ಮಾಡುದು. ಅದ್ರ ಅದೇ ನೋಡ್ಬೇಕ್ರೆ ಇದನ್ನ ದೇವ್ರ ಏನ್ ಮಾಡಿದ್ರು ಈ ತರ ಒಂದು ಮಾಡಿದ್ರು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅಲ್ವಾ ಹೆಂಗೆ ಅಂತಂದ್ರೆ ಏನು ಇಲ್ದಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಹೆಂಗ್ ದೇವ್ರು ಸೃಷ್ಟಿ ಮಾಡಿದ್ರು ಕಟ, ಏನು ಇಲ್ದಿರ್ಬೇಕು ದೇವ್ರ ಯೇಸು ಕ್ರಿಸ್ತನ ಸೃಷ್ಟಿ ಮಾಡೋರ, ದೂತ್ರಗಳನ್ನ ಸೃಷ್ಟಿ ಮಾಡೋರ, ಲೂಸಿಫರ್ನ ಸೃಷ್ಟಿ ಮಾಡೋರ, ಅದನ್ನ ತಾಯಿನ ಇಟ್ಕೊಂಡು ಸೃಷ್ಟಿ ಮಾಡೋರೆ. ಅದರ ಅಂದ್ರೆ ಜೀವಾಂಶನ ಉತ್ಪತ್ತಿ ಮಾಡಿ ಅದನ್ನ ಒಂದು 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 ವ್ಯಕ್ತಿ ಒಂದು ಆಕಾರದಲ್ಲಿ ಒಂದು ಒಂದು ಜೀವಿತ ತರೋದಕ್ಕೆ ಯಾರಿಗೆ ಶಕ್ತಿ ಇದೆಯೋ ದೇವ್ರಿಗೆ ಶಕ್ತಿ ಇದೆ. ಅದರ ಅದನ್ನೇ ದೇವ್ರು ಏನ್ ಮಾಡಿದ್ರೆ ಮನುಷ್ಯನ ಮುಖಾಂತರ ಮಾಡಿದ್ವಿ ಯೇಸು ಕ್ರಿಸ್ತನ, ಅದನ್ನೇ ಮಾರ್ಪಾಡು ಮಾಡಿ ಏನ್ ಮಾಡೋದಂತಂದ್ರೆ ಯಾ ಒಂದು ಮರಿಯಾಳಲ್ಲಿ ಏನ್ ಮಾಡೋದನ್ನ ಅದನ್ನ ಮಾಡಿದ್ರು. ಅದರ ಈ ರೀತಿ ಏನಂದ್ರೆ ಯೇಸು ಕ್ರಿಸ್ತ ಹುಟ್ಟಬೇಕಾದ್ರೆ ಹುಟ್ಟಿದ್ರು ಪರ್ಫೆಕ್ಟ್ ಆಗಿ ಏನ್ ಮಾಡಿದ್ರು ಹುಟ್ಟಿದ್ರು, ಅದ್ರಲ್ಲಿ ಏನಿಲ್ಲ ಯಾವುದೇ ರೀತಿ ಲೋಪದೋಷಗಳು ಇರಲಿಲ್ಲ. ಈ ಭೂಮಿಗೆ ಬೇಕಾದಂತ ಎಲ್ಲ ಅಂಶಗಳು ಅದರ ಯಾರಿಂದ ತಗೊಂಡ್ರು ಅಂತಂದ್ರೆ ಅವರು ತಾಯಿಯಾದಂತ ಮರಿಯಾಳ ಮುಖಾಂತರ ಮತ್ತು ಎಲ್ಲ ಪೌಷ್ಟಿಕಾಂಶ ಬಂತು. ಜೀವ ಬಂದಿದ್ದು ಯಾರಿಂದ, ತಂದಿಂದ. ಅದನ್ನ ನೋಡ್ಬೇಕು. ಇನ್ನೊಂದು ಏನಂದ್ರೆ ಯೇಸು ಕ್ರಿಸ್ತ ಹುಟ್ಟಬೇಕಾದ್ರೆ ತಂದೆಯಿಂದ ಜೀವ ಬಂದ್ಬಿಟ್ಟು ಜೈಜಾಂಟಿಕ್ ಬೀಯಿಂಗ್ ಆಗಿ ಹುಟ್ಟಿದ್ರು, ರಾಕ್ಷಸನ ತರ ಹುಟ್ಟಿದ್ರು, ಹಳೆ ಕಾಲ ಹುಟ್ಟ ರಾಕ್ಷಸ ರಾತ್ರ ಹುಟ್ಟಿದ್ರ, ದೂತನ ತರ ಹುಟ್ಟಿದ್ರ, ಹೆಂಗ್ ಹುಟ್ಟವ್ರೆ? ಅದಕ್ಕೆ ನೋಡಿರ್ತೀನಿ ಏನಂದ್ರೆ ಆ ಒಂದು ಭೂಮಿ ಒಂದು ಸಂಬಂಧಪಟ್ಟಂತ ಜೀವ ಹೆಂಗಿರ್ಬೇಕು ಆ ಜೀವಕ್ಕೆ ಏನ್ ಮಾಡಿದ್ರು ಮಾರ್ಪಾಡು ಮಾಡಿದ್ರು. ಅದರ ದೇವ್ರಿಗೆ ಆತ ಶಕ್ತಿ ಇರ್ಲಿಲ್ವಾ ಮಾಡ್ಬೇಕಲ್ಲ, ಆ ಥರ ಮಾಡಲಿಲ್ವಲ್ಲ. ಸೂಪರ್ ಹ್ಯೂಮನ್ ಪವರ್ ಥರ ಏನ್ ಮಾಡಿಲ್ವಲ್ಲ ಯೇಸು ಕ್ರಿಸ್ತನ, ನಾರ್ಮಲ್ ಆಗಿ ಹ್ಯೂಮನ್ ತರ ಮಾಡಿದ್ರೆ ಅದು ಏನಂದ್ರೆ ಜಸ್ಟ್ ಪರ್ಫೆಕ್ಷನ್ ತಂದ್ಕೊಟ್ಟಾರೆ. ಅಲ್ವಾ ನೋಡಿ ನೆಕ್ಸ್ಟ್ ಆಮೇಲೆ ವಿಜ್ಞಾನಿಗಳು ತಮ್ಮನಿಗೆ ನಿರೂಪಿಸುವ ಮತ್ತೊಂದು ಸತ್ಯ ಸಂಗತಿಯು ಸತ್ಯವೇದ ಸಾಕ್ಷಿಗಳೊಂದಿಗೆ ಹೊಂದಿಕೆ ಆಗುತ್ತದೆ.
ಅದ್ಯಾವುದೆಂದರೆ ಜೀವಿಯು ತಂದೆಯಿಂದ ಬರುತ್ತೆಯಾಗಿಯೋ ಅದರ ಸ್ವರೂಪ ಮತ್ತು ಸ್ವಭಾವಗಳು ತಾಯಿಯಿಂದ ಬರುತ್ತದೆ. ಈ ಬಗ್ಗೆ ವೈಜ್ಞಾನಿಕ ರುಜುವಾತುಗಳು ಅಸ್ಪಷ್ಟವಾಗಿವೆ ಮತ್ತು ಸಾಧಾರಣ ಜನರಿಂದ ಬಹಳ ಕಡಿಮೆಯಾಗಿ ಗ್ರಹಿಸಲ್ಪಡುತ್ತಿದೆ. ಏಕೆಂದರೆ ದೈವಿಕ ವಿವೇಕವು ವಿವಿಧ ಬಗೆಗಳನ್ನು ಮತ್ತು ಸ್ವಭಾವಗಳನ್ನು ಪ್ರತ್ಯೇಕಗೊಳಿಸಿರುವುದಲ್ಲದೆ ಅವುಗಳು ಮಿಶ್ರವಾಗಿ ಅಥವಾ ಸ್ವಲ್ಪ ಮಟ್ಟವನ್ನು ಮೀರಿ ಬೆರೆತುಕೊಂಡು ತಮ್ಮ ಫಲದಾಯಕತೆಯನ್ನು ಕಳೆದುಕೊಳ್ಳದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನು ಮಿತಿಗೊಳಿಸಿದೆ. ಇದರ ಸಾಮಾನ್ಯ ಉದಾಹರಣೆ ಎಂದರೆ ಬೇಸಾಯದಂತೆ ಈ ಮಿಶ್ರ ಜಾತಿಯ ಪ್ರಾಣಿಯು ಸಂತಾನಾಭಿವೃದ್ಧಿ ಮಾಡಲಾರದು. ಎಕ್ಸಾಂಪಲ್ ಕೊಡ್ತಾರೆ ಏನಂತಂದ್ರೆ ಲೈಫ್ ಯಾರಿಂದ ಬರ್ತಾರೆ ತಂದೆಯಿಂದ ಬರ್ತಾರೆ. ಆ ತಂದೆ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ತಂದೆ ಅದಕ್ಕೂ ಕರೆಕ್ಟ್ ಆಗಿದ್ರೆ ಏನ್ ಮಾಡಕ್ ಸಾಧ್ಯ ಜೀವ ಬರಕ್ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೆ ಸುಮ್ನೆ ಏನ್ ಮಾಡಕ್ ಸಾಧ್ಯ ಇಲ್ಲ ಅದ್ರಲ್ಲಿ ಕೂಡ ಬರಕ್ ಸಾಧ್ಯ ಅಂತ. ಅದೇ ಒಂದು ಎಕ್ಸಾಂಪಲ್ ಕೊಡ್ತೇನೆ ಅಂದ್ರೆ ಹೆಸರುಕತ್ತೆ ಕರೆಕ್ಟಾ ಹೆಸರುಕತ್ತೆ ಏನ್ ಬಂತಂದ್ರೆ ಇಂಗ್ಲಿಷ್ ಮ್ಯೂಲ್ ಅಂತ ಬರ್ತಾರೆ ಅಂದ್ರ ಏನಂತಂದ್ರೆ ಇದು ಗಂಡು ಕತ್ತೆ ಮತ್ತೆ ಹೆಣ್ಣು ಕುದುರೆ ಇದು ಹೈಬ್ರಿಡ್ ಮಾಡಿ ಇದು ಫಾರ್ಮ್ ಆಗಿದೆ ಅಂದ್ರೆ ಹೆಸರು ಕತ್ತೆ ಅಂತ ಮಾಡ್ತಾ ಇರ್ತಾರೆ. ಇದಕ್ಕೇನ್ ಕೆಪಾಸಿಟಿ ಅಂತಂದ್ರೆ ಇದು ಇದು ಒಂದು ಇದು ಒಂದು ಜೀವಿನೇ. ಆದ್ರೆ ಈ ಜೀವಿಗೆ ಇದು ಫರ್ದರ್ ಇದೇ ತರ ಇನ್ನೊಂದು ಜೀವನ ಉತ್ಪನ್ನ ಮಾಡಕ್ ಏನಿಲ್ಲ ಅದಕ್ಕೆ ಶಕ್ತಿ ಇದೆ. ಯಾಕಂದ್ರೆ ಇದು ಸೈಂಟಿಫಿಕ್ ಆಗಿ ಮಾಡೋರು ಡಾಕ್ಟರ್ಗಳು ಸೈಂಟಿಸ್ಟ್ ಆಗಿ ಮಾಡೋದು ಸೈಂಟಿಫಿಕ್ ಆಗಿ ಮಾಡಿರೋದು ಉತ್ಪನ್ನ ಮಾಡಿರೋದು ಅಲ್ಲ. ಇದು ಅಂದ್ರೆ ದೇವರ ನೇಚರ್ಗೆ ವಿರುದ್ಧವಾಗಿರುವಂತದ್ದು ಜನರೇಷನ್. ಅದಕ್ಕೆ ನೋಡ್ಬೇಕಾದ್ರೆ ಈ ಜನರೇಷನ್ ಏನಾಗಿಲ್ಲ ಇದು ಕಂಟಿನ್ಯೂ ಆಗಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಟೈಗರ್ ಆನ್ ಅಂತ ಕೇಳಿದಿರಾ ಟೈಗರ್ನಾ ಟೈಗರ್ ಮತ್ತೆ ಟೈಗರ್ ಮತ್ತೆ ಲಯನ್ ಎರಡು ಕ್ರಾಸ್ ಅದ ಏನಾಗ್ತದೆ ಟೈಗರ್ ಆನ್ ಅಂತ ಹುಡ್ತದೆ ಟೈಗರ್ ಅಂತ ಅಂತ ಟೈಗರ್ ಅಂತ ಅಂದ್ರೆ ಅದು ಪ್ರಾಣಿಗಳು ಒಂದ್ ಕಾಲದಲ್ಲಿ ಇತ್ತು. ಏನಿಲ್ಲ ಈ ಸೈಂಟಿಸ್ಟ್ ಗಳು ಲ್ಯಾಬೋರೇಟರಿಲಿ ಮಾಡಿ ಇದು ನೋಡೋದು ಹಿಂಗ್ ಮಾಡಿದ್ರೆ ಹೆಂಗಿರ್ತಾರೆ ಅಂತ. ಇದು ನೇಚರ್ ಏನಾಗಿದೆ ಇವಾಗ ವಿರುದ್ಧವಾಗಿದೆ. ಆ ಪ್ರಾಣಿಗಳು ಇವಾಗ ಇದೆಯಾ ಅಂದ್ರೆ ಇಲ್ಲ. ಅದೇ ಒಂದು ಒಂದು ಸ್ಪೀಶೀಸ್ ಬೆಳೀತಷ್ಟೇ ಆ ಸ್ಪೀಶೀಸ್ ಅದರಲ್ಲೇ ಗಂಡು ಹೆಣ್ಣು ಇದ್ದಿ ಅದು ಫರ್ದರ್ ರಿಪ್ರೊಡ್ಯೂಸ್ ಮಾಡೋಕ್ಕೆಲ್ಲ ಏನಿಲ್ಲ ಅದಕ್ಕೆ ಆಗತ್ತಿಲ್ಲ. ಅದೇ ನೋಡ್ಬೇಕ್ರೆ ಇವಾಗ ಯೇಸು ಕ್ರಿಸ್ತನ ಜನರೇಷನ್ ಹೆಂಗಿತ್ತು ಪರ್ಫೆಕ್ಟ್ ಅಲ್ಲ. ಆ ಪರ್ಫೆಕ್ಷನ್ ಅಲ್ಲೇ ದೇವ್ರು ತಂದ್ರು ಹೊರತು ಅಬ್ನಾರ್ಮಲ್ ಆಗಿ ಏನ್ ಮಾಡಕ್ ಹೋಗಿಲ್ಲ ದೇವ್ರು ಇವಾಗ ಸೃಷ್ಟಿ ಮಾಡಕ್ ಹೋಗಿಲ್ಲ. ಅರ್ಥ ಆಯ್ತಾ ನೋಡಿ ದೇವ್ರು ಯೇಸು ಕ್ರಿಸ್ತನ ಅವ್ರಲ್ಲಿದ್ದಂತ ಒಂದು ಶಕ್ತಿಶಾಲಿ ಅಂತ ಒಂದು ಏನ್ರಿ ಒಂದು ಅಂಶ ಇತ್ತು. ಅವ್ರು ಹೆಂಗಿದ್ರು ಮಿಕೇಲ್ ತರ ಇದ್ರು ಅದೇ ಗ್ರೇಟ್ ಪವರ್ನ ಹಂಗೆ ತೆಗೆದು ಮರೆಯಲ್ಲಿ ಗರ್ಭದಲ್ಲಿ ಹಾಕಿದ್ರೆ ಯೇಸು ಕ್ರಿಸ್ತ ಹೆಂಗ್ ಹುಟ್ಟಿರೋರು ಹೆಂಗ್ ಹುಟ್ಟಿರೋ ಅಂದ್ರೆ ಇವಾಗ ಇತ್ತಲ್ಲ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಟ್ಟಲ್ಲ ಹೆಸರು ಕತ್ತೆ ಎಕ್ಸಾಂಪಲ್ ಟೈಗ್ರಾನ್ ಎಕ್ಸಾಂಪಲ್ ಅಲ್ರ ಆತ ನೋಡ್ಬೇಕ್ರಿ ಏನ್ರಿ ಹಳೆ ಕಾಲ ನೆಫಿಲಿಯಮ್ಸ್ ದುದ್ರಿ ಹುಟ್ಟರಲ್ಲ ಮನುಷ್ಯರ ಮುಖಾಂತರ ದೂತ್ರಗಳಂತೀನಿ ರಾಕ್ಷಸ ಹುಟ್ಟರಲ್ಲ ಮನುಷ್ಯ ಮುಖಾಂತರ ಆತರ ಹೆಸರು ಹುಟ್ಟಿದ್ರ ಹಂಗ್ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ದೇವ್ರ ವಿಸ್ಡಮ್ ಹೆಂಗಿದೆ ಅಂದ್ರೆ ಮನುಷ್ಯನ ಒಂದು ಅಂಶ ತರ ಮಾಡಿದ್ರೆ ಏನ್ ಮಾಡೋದು ಯೇಸುಕ್ರಿಸ್ತನ ಕಳ್ಸಿಕೊಟ್ರು ಅಂತ ಹೇಳ್ತಾ ನೋಡಿ. ನೆಕ್ಸ್ಟ್ ಪ್ರಕರಣ ಓದಿ ನೋಡೋಣ ಹೇಳ್ತಾರೆ ಸ್ವರೂಪ ಮತ್ತು ಸ್ವಭಾವಗಳು ಗಂಡು ಪ್ರಾಣಿಯಿಂದ ಬಂದವು ಎಂಬ ಹಳೆಯ ಕಲ್ಪನೆಯು ಆಧುನಿಕ ವಿದ್ಯಾರ್ಥಿಗಳಿಂದ ತರಲ್ಪಟ್ಟಿದೆ. ಅವರುಗಳು ಈಗ ಎಲ್ಲೋ ಶರೀರ ರಚನೆಯನ್ನು ಪೋಷಣ ಶಕ್ತಿಯನ್ನು ಒದಗಿಸುತ್ತದೆ ಎಂದು ಒಪ್ಪುತ್ತಾರೆ. ನಿಜವಾಗಿ ಅದು ಎಲ್ಲವನ್ನು ಒದಗಿಸಿದರೂ ಜೀವ ಕಣ ಇಲ್ಲವೇ ಬೀಜವು ಮಾತ್ರ ತಂದೆಯಿಂದ ಗಂಡು ಪ್ರಾಣಿಯಿಂದ ಅಥವಾ ಜೀವದಾಯಕರಿಂದಲೇ ಬರುವಂತದ್ದು. ಮೇಲೆ ತಿಳಿಸಿದ ಅಕ್ಕಿನ ಹೇಳಿಕೆಗಳ ಬಗ್ಗೆ ಸತ್ಯವೇದದ ಉದಾಹರಣೆಯಾದ ಮಾನವ ಕುವರಿಯರೊಂದಿಗೆ ದೇವದೂತರುಗಳ ಸಂಗಮದ ಬಗ್ಗೆ ನೋಡೋಣ. ದೇವದೂತರುಗಳು ತಮ್ಮ ಮೊದಲಿನ ಸ್ಥಿತಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅವರು ಮಾನವ ರೂಪವನ್ನು ಧರಿಸಿಕೊಂಡಾಗ ಜೀವನ ಶಕ್ತಿಯಲ್ಲಿ ಸಮರ್ಪಕರಾಗಿದ್ದು ಆದಮನ ಪತನಗೊಂಡ ಜನಾಂಗಗಳಿಗಿಂತ ಭೌತಿಕ ಕುಶಲತೆಯಲ್ಲಿಯೂ ಶಾರೀರಿಕ ಬಲದಲ್ಲಿಯೂ ಶ್ರೇಷ್ಠರಾದವರನ್ನು ಹುಟ್ಟಿಸಿದರು. ಹೀಗಾಗಿ ಇವರನ್ನು ಮಹಾಶರೀರಗಳು ಎಂದು ದಾಖಲಿಸಲಾಗಿದೆ. ಈ ಅದ್ಭುತರಾದ ವ್ಯಕ್ತಿಗಳು ಅಸಮರ್ಪಕಳಾದ ಹಾಗೂ ಮರಣಕ್ಕೆ ತುತ್ತಾಗಬಲ್ಲ ತಾಯಿಯಂದಿನ ಮೂಲಕ ಜನಿಸಿದರೆಂದು ನಾವು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಇವರುಗಳು ವಿರ್ಭವತ್ತರಾದ ದುರ್ಬಲರಾದ ತಂದೆಯರಿಗೆ ಜನಿಸಿದವರು. ಎಕ್ಸಾಂಪಲ್ ಕೊಡ್ತಾರೆ ಎಕ್ಸಾಂಪಲ್ ಅಂದ್ರೆ ಏಂಜಲ್ಸ್ ಬಿದ್ದೋಗಿರ ದೂತರುಗಳೇ ಮಾಡಿದ್ರು ಸುಂದರವಾಗಿರೋ ಸಿರಿಲ್ದ ಮದ್ವೆ ಮಾಡ್ಕೊಂಡ್ರು ಅಲ್ಲರ ಅವ್ ಮಕ್ಳು ಹುಟ್ಬೇಕು ಹೆಂಗ್ ಹುಟ್ಟಿದ್ರು ಮಹಾಶರೀರ. ಏನಕ್ಕೆ ಮಹಾಶರೀರ ಹುಟ್ಟಿದ್ರು ಅಂತಂದ್ರೆ ಇವರು ಜೀವಾಂಶ ಬಂದಿದ್ದು ಯಾರಿಂದ ತಂದೆಗಳಿಂದ ಅದು ಇವರು ಏನು ಏಂಜಲ್ಸ್ ಅವರ. ಅದೇ ಹೊಡ್ಬೇಕ್ರೆ ಈ ಜೀವಾಂಶ ಬರ್ಬೇಕ್ರೆ ಹೆಂಗ್ ಬಂತು ಅಂದ್ರೆ ಈ ಏಂಜಲ್ಸ್ ಇದ್ರಂತ ಅವ್ಗೆ ಫುಲ್ ಕೆಪಾಸಿಟಿ ಏನೈತಿ ಇವ್ರು ಅಲ್ಲಿ ಇನ್ಫ್ಯೂಸ್ ಆಗ್ಬಿಡ್ತು. ಆ ಇನ್ಫ್ಯೂಸ್ ಆದಾಗ ಇವ್ರು ಹುಟ್ಟಂತ ಮಕ್ಳುಗಳು ಹೆಂಗ್ ಹುಟ್ಟರು ಅಂದ್ರೆ ನಾರ್ಮಲ್ ಆಗಿ ಹುಟ್ಟಿಲ್ಲ ಹೆಂಗ್ ಹುಟ್ಟಿದ್ರು ಇವ್ರ ಎಲ್ಲ ರಾಕ್ಷಸ ಹುಟ್ಟಿದ್ರು. ಸರಿ ಇವ್ರು ರಾಕ್ಷಸ ಹುಟ್ಟಿದ್ರಪ್ಪ ಎಕ್ಸಾಂಪಲ್ ಅಂದ್ರೆ ಒಂದ್ ಗಂಡ ರಾಕ್ಷಸ ಹುಟ್ಬಿಟ್ಟ ಇನ್ನೊಬ್ಬ ಹೆಂಗ್ ರಾಕ್ಷಸ ಹುಟ್ಬಿಡ್ತು ಅಂತ ಇಬ್ಬರದು ಇದ್ ಮಾಡಿದಾವಾಗ ಇನ್ನೊಂದೇನೋ ರಾಕ್ಷಸ ಹುಟ್ಟತಾರಂದ್ರೆ ಆ ಕೆಪಾಸಿಟಿ ಏನ್ ಮಾಡಿಲ್ಲ ಅದು ಇಲ್ಲ. ಅದಕ್ಕೆ ಹೆಂಗ್ ನೋಡಿದ್ರೆ ಎಕ್ಸಾಂಪಲ್ ಪ್ರಾಣಿಗಳದು ಅಂದ್ರೆ ವಿಚಿತ್ರವಾಗಿ ಹುಟ್ಟಿದ ಪ್ರಾಣಿಗಳು ಅದನ್ನ ತಿರ್ಗಾ ಫರ್ದರ್ ಜನರೇಷನ್ ಕಂಟಿನ್ಯೂ ಮಾಡಕ್ ಯಾಕಂದ್ರೆ ಇಲ್ಲ
ಅದೇ ತರ ಈ ದೂತ್ರಗಳು ದೂತ್ರಗಳನ್ನ ಮದುವೆ ಮಾಡ್ಕೊಂಡು ರೀಪ್ರೆಸೆಂಟ್ ಮಾಡಕ್ ಆಗ್ತಾ ಅಂದ್ರೆ ಇಲ್ಲ ಅಲ್ವರ ಸರಿ ನೋಡ್ಬೇಕಾದ್ರೆ ದಟ್ ಈಸ್ ಅ ಸಮಥಿಂಗ್ ಸ್ಟ್ರೇಂಜ್ ಅದರ ನೋಡಿ ದೇವ್ರ ಏನ್ ಕೆಪಾಸಿಟಿ ಕಟ್ ಮಾಡ ನೋಡ್ತೀನಿ ಅಂದ್ರೆ ಇದನ್ನ ಕೊಟ್ಟಿದ್ರು ಇನ್ನೇ ಆಗಿರೋದು ಹೌದಪ್ಪ ಅಲ್ವರ ಮನುಷ್ಯನೇ ಇವಾಗ ಎಂತ ಕುರುವಾಗಿಂತ ಹಚ್ಚಿ ಎಲ್ಲ ಎಂತರ ಒಂಥರ ಗಲೀಜಾಗಿರೋದು ಕೆಲಸ ಮಾಡ್ತಾರೆ ಅಂದ್ರೆ ಇನ್ನ ದೇವ್ ದೇವ್ರಿಗೆ ಇವಾಗ ಕೊಟ್ಟಿದ್ರೆ ಅವಕಾಶ ಹಿಂಗಿರೋದು ಅಲ್ವರ ಅದೇ ನೋಡ್ಬೇಕಾರೆ ದೇವ್ರ ಏನ್ ಮಾಡ್ಬಿಟ್ರು ಆ ಪವರ್ಗಳೇನ್ ಅಲ್ಲೇ ತೆಗ್ದಾಕ್ಬಿಟ್ರು ಯಾಕಂದ್ರೆ ಇಲ್ಲಿ ಏನ್ ಪಾಯಿಂಟ್ ಅಂದ್ರೆ ಜೀವಾಂಶ ಬಂದಿದ್ದ ಯಾರಿಂದ ತಂದೆಯಿಂದ ಅದೇ ನೋಡ್ಬೇಕಾದ್ರೆ ಮಕ್ಳುಗಳು ಹೆಂಗಿದ್ರು ಅಂದ್ರೆ ಈ ದೇವ್ರ ಹೆಂಗೆ ಶಕ್ತಿಶಾಲಿ ಆಗಿದ್ರು ಆಯ್ತು ಇವ್ರ ಹೆಂಗಿದ್ರು ಶಕ್ತಿಶಾಲಿ ಆಗಿದ್ರು ಅಲ್ವರ ಅದೇ ನೋಡಿ ಅಂತಾರೆ ಹೆಂಗೆ ಶಕ್ತಿಶಾಲಿ ಆಗಿದ್ರು ತಾಯಿ ಗರ್ಭದಲ್ಲಿ ಜನ್ಮ ತಗೊಂಡ್ರು ಹಂಗ ನಮ್ ದೇವ್ ದೂತ್ರಾಗ ಹುಟ್ಬಿಟ್ರು ಏನಿಲ್ಲ ಇವ್ ತಾಯಿಯವ್ರ ಹೆಂಗಿದ್ರು ಭೂಮಿ ಸಂಬಂಧವಾಗಿ ಅದರ ಭೂಮಿ ಬಿಟ್ಬಿಟ್ಟೇನೋ ಒಂದ್ ಒಂದ್ ಫೀಟ್ ಇದ್ಬಿಟ್ಟು ಇಲ್ಲ ತಾನೆ ಅಷ್ಟೇ ತಾನೆ ಹಾಗೆ ಮನುಷ್ಯ ಇದ್ದು ಭೂಮಿ ಸಂಬಂಧವಾಗಿಟ್ಟಿದ್ದು ಅಲ್ಲೇ ಇದ್ದಿದ್ದು ಇವ್ರು ಮಕ್ಳು ಹುಟ್ಟಿದ್ ಹೆಂಗ್ ಹುಟ್ಟಿದ್ರು ಭೂಮಿ ಸಂಬಂಧವಾಗಿ ಹುಟ್ಟಿದ್ರು ದೇವತೆಯಿಂದ ಜೀವ ಬಂದಿರ್ಬೋದು ಅಷ್ಟೇ ಹೊರತು ಇವರು ದೇವತೆ ತರ ಏನಾಗಿಲ್ಲ ಆತ್ಮಿಕ ಶರೀರದಲ್ಲಿ ಹುಟ್ಟಿಲ್ಲ ಹೆಂಗ್ ಹುಟ್ಟಿದ್ದ ಎಸ್ ಭೂಮಿಗೆ ಮಾಂಸಿಕ ಶರೀರ ಈ ತರ ಯೇಸು ಕ್ರಿಸ್ತು ಅವ್ರ ಜೀವ ದೇವರಿಂದ ಬಂದಿದ್ದ ಮಾತ್ರಕ್ಕೆ ಅವ್ರ ದೇವತರ ಹುಟ್ಬಿಟ್ರ ಹೆಂಗ್ ಹುಟ್ಟಿದ್ದ ಮಾಂಸಿಕವಾಗಿ ಹುಟ್ಟಿದ್ದು ಅರ್ಧ ಇದ್ದ ಪಾಯಿಂಟ್ ಅಲ್ಲ ಅಂದ್ರೆ ದೇವರಿಂದ ಜೀವ ಕೊಟ್ರು ದೇವ್ರ ಎಷ್ಟು ಕೊಟ್ರು ಜೀವ ಒಬ್ಬ ಭೂಮಿಯಲ್ಲಿ ಒಬ್ಬ ಮನುಷ್ಯನ್ಗೆ ಎಷ್ಟು ಜೀವಾಂಶ ಬೇಕೋ ಅಷ್ಟನ್ನ ಮಾತ್ರ ಮಾಡೋದು ಯೇಸು ಕ್ರಿಸ್ತನ ಮಾರ್ಪಾಡು ಮಾಡೋದು ಅಂದ್ರ ದೂತಗಳ ತರ ಮಾಡಿದ್ರ ನಾವು ದೂತ ಬಂದ್ಬಿಟ್ಟೆ ಇರ್ತಾರೆ ಈ ತರ ಮಾಡಿ ಇರ್ತಾರ ಒಂದು ವಿಚಿತ್ರವಾಗಿ ಒಂದು ಜನರೇಷನ್ ಶುರು ಆಗೋದು ಆ ತರ ಮಾಡೋದು ಯೇಸು ಕ್ರಿಸ್ತನ ಇಲ್ಲ ಅರ್ಥಾಯ್ತಾ ಸರಿ ಅಂತೆ ದೇವ್ರು ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಏನೆಲ್ಲ ವ್ಯವಸ್ಥೆ ಮಾಡಿ ಆ್ಯಂಗಲ್ ಅಲ್ಲಿ ಅದರ ಸದ್ಗೆ ಮಾಡೋಣ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋದು ಇದ್ನಂಗೆ ಇದ್ನಂಗೆ ಕಂಟಿನ್ಯೂ ಮಾಡೋಣ ಓಕೆನಾ ಸರಿ ಡೌಟ್ ಇದೆಯಾ ನಿಮ್ಗೆ ಗೊತ್ತಿಲ್ಲ ಸರಿ